ಮುಖಪುಟವೇ ಗೌರಿ ಬಾಮ್ಮ. ಏ ಗೌರಿ, ಸದ್ಯ ನಮ್ಮ ಮನೆಗೆ ಬರಕ್ ಮನ್ಸು ಮಾಡಿದ್ಯಲ್ಲ ನೀನು ಪುಟ್ಟಿ. ಹೇಗೆ ಇದ್ಯಾ ಭವತಿ? ನಾಕೀನಿ ತಿ ನಾಕ ತೀನಿ ತಿ ನಾಕ ತೀನಿ ಆತಿ ನಾಕ ತೀನಿ. ನಮಸ್ಕಾರ ರಂಗಣ್ಣ. ನಮಸ್ಕಾರ. ಏನ್ ರಂಗಣ್ಣ ಅವ್ರೆ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರ? ಪಟ್ಟಣಕ್ಕೆ ಹೋಗ್ಬೇಕು, ನಮ್ ಗೌರಿಗೆ ಗಂಡು ನೋಡ್ಬೇಕು. ನಿಮ್ಗೆ ಯಾರಾದ್ರೂ ಒಳ್ಳೆ ಹುಡುಗ ಗೊತ್ತಿದ್ರೆ ಹೇಳಿ. ನಿಮ್ ಗೌರಿಗೆ ಏನ್ ರಂಗಣ್ಣ, ಚೆನ್ನಾಗಿ ಓದ್ಸಿದಿರಿ, ನೋಡಕ್ಕೂ ಚೆನ್ನಾಗಿದ್ದಾಳೆ. ಮದುವೆ ಮಾಡ್ಕೊಳ್ಳೋನು ಪುಣ್ಯ ಮಾಡಿರ್ಬೇಕಷ್ಟೇ. ತಿ ನಾಕ ತೀನಿ ತಿ ನಾಕ ತೀನಿ ತಿ ನಾಕ ತೀನಿ ತಿ ನಾಕ ತೀನಿ. ನೀನ್ ದುಃಖ ಪಟ್ಕೊಂಡಿದ್ರೆ ಗೌರಿಗೆ ಸಮಾಧಾನ ಹೇಳೋರು ಯಾರು? ನಮ್ಗಿಂತ ಹೆಚ್ಚಾಗಿ ಅಪ್ಪ ನಚ್ಕೊಂಡಿದ್ದಾಳು ಅವಳು. ಈಗ ಒಂಟಿಯಾಗ್ಬಿಡ್ತೀನಿ ಅಂತ ನೊಂದ್ಕೊಂಡಿದ್ದಾಳೆ. ಧೈರ್ಯವಂತೆ ಹೀಗೆ ಅಳ್ತಾ ಕೂತಿದ್ರೆ ಅವರ ಆತ್ಮಕ್ಕೆ ಹೇಗಮ್ಮ ಶಾಂತಿ ಸಿಗುತ್ತೆ? ನೋಡಮ್ಮ ಗೌರಿ, ನೀನು ನಮ್ಮ ಜೊತೆಲಿ ಶ್ರೀರಂಗಪಟ್ಟಣಕ್ಕೆ ಬಂದ್ಬಿಡಮ್ಮ. ಇಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ. ಯಾರಿಗೂ ತೊಂದರೆ ಕೊಡದೆ ಇಂಡಿಪೆಂಡೆಂಟ್ ಆಗಿ ಹೇಗಿರೋದು ಅಂತ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದಾರೆ. ಅದು ಅಲ್ಲದೆ ಭವತಿ ಜವಾಬ್ದಾರಿ ಬೇರೆ ನನ್ನ ಮೇಲಿದೆ. ನೀನ್ ನಮ್ ತೊಂದರೆ ಕೊಡ್ತೀವಿ ಅಂತ ಯಾಕೆ ತಿಳ್ಕೊಂತೀಯ ಗೌರಿ? ಅದು ನಿನ್ ಮನೆ ಅಲ್ವಾ? ಅದು ಅಲ್ಲದೆ ಅಪ್ಪನ ಯಾವ ಊರಿಗೆ ಟ್ರಾನ್ಸ್ಫರ್ ಆದ್ರೂ ಅವ್ರ ಜೊತೆಗೆ ಇರ್ತಾ ಇದ್ದೀನಿ ನೀನು. ಅವ್ರ ಮಗ ಆಗಿ ನಾನು ಅವ್ರ ಆದರ್ಶಗಳನ್ನ ಯಾವುದು ಅನುಸರಿಸ್ಲಿಲ್ಲ, ಆದ್ರೆ ನೀನು ಅದನ್ನ ಪಾಲಿಸ್ತಾ ಇದೀಯ. ನೀನ್ ನಮ್ ಜೊತೆಗಿದ್ರೆ ನಿನ್ನಲ್ಲೇ ಅಪ್ಪನ ಕಾಣ್ತೀವಿ. ಆಗಲ್ಲ ಅನ್ಬೇಡ ಗೌರಿ, ಭವತಿನೂ ಕರ್ಕೊಂಡು ಹೋಗೋಣ. ಸರಿ, ಆದ್ರೆ ನನಗೆ ಸ್ವಲ್ಪ ಸಮಯ ಕೊಡಿ. ನನಗೆ ನನ್ನದೇ ಆದ ಕೆಲವು ಜವಾಬ್ದಾರಿಗಳಿವೆ,
ಅದನ್ನೆಲ್ಲ ಮುಗಿಸಿ ಮುಂದಿನ ವಾರ ಬರ್ತೀನಿ. ಸರಿ ಮಾ, ನಿನ್ನ ಆರೋಗ್ಯ ನೋಡ್ಕೋ, ನಾವು ಬರ್ತೀವಿ. ಗೌರಿ, ನಾನು ದೇವಸ್ಥಾನಕ್ಕೆ ಹೋಗಿ ಹಾಗೆ ಶಾಲೆಗೆ ಹೋಗಿ ಬರ್ತೀನಮ್ಮ. ಗುರುಗಳೇ, ನನಗೆ ನಿಮ್ಮ ಆಶೀರ್ವಾದ ಬೇಕು. ಇವತ್ತು ನಿಮ್ಮ ಆಸೆ ಅಂತೆ PhD ಅಪ್ಲಿಕೇಶನ್ ಕಳ್ಸಕ್ಕೆ ಹೋಗ್ತಾ ಇದ್ದೀನಿ. ನೀವು ಯಾವಾಗ್ಲೂ ಹೇಳ್ತಿದ್ರಲ್ಲ, ಒಂದು ಡಿಗ್ರಿ ತಗೊಂಡು ಅಷ್ಟಕ್ಕೆ ಸಣ್ಣ ಕೆಲಸ ಸಿಗತ್ತೆ ಅಂತ, ನಾನದ ಹಿಂದೆ ಓಡೋದನ್ನ ಮರಿಬೇಡ ಅಂತ. ಹೌದಮ್ಮ, ನಿನ್ನಲ್ಲಿ ನಿಜವಾದ ಜೀವನದ ಅರ್ಥ ತಿಳ್ಕೊಳ್ಳೋ ಜ್ಞಾನ ಮನೋಭಾವನೆ ಇದೆ. ಹಾಗಿದ್ದಾಗ ಶಿಕ್ಷಣನ ಯಾವ ರೂಪದಲ್ಲಿ ಬೇಕಾದರೂ ಪಡ್ಕೊಳ್ಬಹುದು. ದಿನನಿತ್ಯದಾಗು ಹೋಗು ಸಿಕ್ಕಾಕೊಂಡು ನಿನ್ ಜೀವನದ ಧ್ಯೇಯ ಮರಿಬೇಡ ಅಂತ ನನ್ನ ನಿನ್ನ ಓದಿಸ್ತಾನೆ ಇದ್ದೀರಾ, ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವತ್ತೂ ನಿನ್ ಮೇಲೆ ಇದ್ದೇ ಇದೆಯಮ್ಮ. ಹಾ, ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ಡಾನ್ಸ್ ಕ್ಲಾಸ್ಗೆ ಹೋಗಿ ಬರ್ತೀನಿ. ಸರಿಮ್ಮ. ಶಿವಾಯ ಚಂದ್ರಶೇಖರಾಯ ಶಶಿಶೇಖರಾಯ ನಮೋ, ಓಂ ನಮ ಶಿವಾಯ. ನಮಸ್ಕಾರ ರಂಗಣ್ಣವ್ರೆ, ಚೆನ್ನಾಗಿದ್ದೀರಾ? ಓ ಶ್ರೀನಿವಾಸ್ ಶೆಟ್ರು, ನಮಸ್ಕಾರ. ನಿಮ್ಮ ಅಂಗಡಿ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ದೇವ್ರ ಕೃಪೆ, ಚೆನ್ನಾಗಿ ನಡೀತಾ ಇದೆ. ಏನ್ ಪುಟ್ಟ ನಿನ್ನ ಹೆಸರು? ಬಾಬಾತಿ. ಒಳ್ಳೆ ಹೆಸರು. ಯಾವ ಸ್ಕೂಲು? ಫಸ್ಟ್ ಸ್ಟ್ಯಾಂಡರ್ಡ್ ಕಾರ್ಮೆಲ್ ಕಾನ್ವೆಂಟ್. ಬರ್ತೀವಿ ಗುರುಗಳೇ. ಮಗಳನ್ನ ಸ್ಕೂಲಿಗೆ ಬಿಡ್ಬೇಕು, ಬಿಡುವಿದ್ದಾಗ ಅಂಗಡಿ ಕಡೆ ಬನ್ನಿ. ಸರಿ ಬರ್ತೀನಿ. ಷಡಾನನಂ ಕುಂಕುಮ ರಕ್ತ ವರ್ಣಮ್ಮ. ಎಲಿ ಈ ಕಡೆ ತಿರುಗು. ಆ ಸರಿ ಆಯ್ತು, ಚೂರಿ ಈ ಕಡೆ ಇಟ್ಕೋ. ಜೇಣ ಕಡತಕ ಜಮ್ ಭವತಿ ಬಾಯಲ್ಲಿ. ಹೋಗು. ಜಂ ತರಿತ ಜೇಣ ತಾ ಜಂ ತರಿತ ಜೇಣ ಜಂ ತರಿತ ಜೇಣ ತಾ ಜಂ ತರಿತ ಜೇಣ. ಕಡತಕದಡಿಗೆನದ ಕಡತಕ ತಾ ತಾ ತಿ ನ ಕ ತಿ ನಿ ತಾಮ್ ತಾ ತಿ ನ ಕ ಭಿನ್ನ ಕಡತಕ ತಾಮ್ ಕಡತಕದಡಿಗೆನೆ ದಾ ಕಡತಕದಡಿಗೆನೆ ದಾ ಕಡತಕದಡಿಗೆನೆ ತಾಮ್ ತಾ ತಿ ನ ಕ ತಿ ನಿ ತಾಮ್ ತಾ ತಿ ನ ಕ ತಿ ನಿ ತಾ ಆ ಆ ತಿ ನ ಕ ತಿ ನಿ ತಾ ತಾ ಆ ಆ ತಿ ನಿ ತಾ ತಾ
ಮಾಡ್ತಿಲ್ಲ, ಶಾಲೆಗೆ ಹೋಗಲ್ವಾ? ಇಲ್ಲ. ಯಾಕೆ? ನಮ್ಮಪ್ಪ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋಗ್ತಾರಲ್ವಾ, ಅದರಿಂದ ತಮ್ಮದು ನೋಡಿಕೊಂಡು ಅಡುಗೆ ಕೆಲಸನೂ ನಾನೇ ಮಾಡಬೇಕು. ನೋಡು, ನಿನ್ನ ತಮ್ಮನ ಯಾರು ಬೇಕಾದ್ರೂ ನೋಡ್ಕೋಬಹುದು, ಅದು ಅಲ್ಲದೆ ಅಡುಗೆನೂ ನೀ ಶಾಲೆಯಿಂದ ಬಂದ್ಮೇಲೆ ಮಾಡಬಹುದು. ಆದರೆ ನಿನಗೆ ಶಾಲೆಗೆ ಹೋಗಿ ನಿನ್ನ ಹೆಸರು ಬರೆಯೋದು, ಲೆಕ್ಕ ಮಾಡೋದು ಕಲಿಯೋಕೆ ಇಷ್ಟನ ಹೇಳು. ನನಗೇನೋ ಇಷ್ಟನೇ, ಆದರೆ ನಮ್ಮಮ್ಮ ಹೊಡಿತಾಳೆ. ನಿಮ್ಮಮ್ಮನ ಹತ್ರ ನಾ ಮಾತಾಡ್ತೀನಿ, ಬಾ. ನಿಮ್ಮ ಮನೆ ಎಲ್ಲಿದೆ? ನಿಮ್ ಲಕ್ಷ್ಮಿ ಬಹಳ ಚುರುಕಾಗಿದ್ದಾಳೆ, ಅವಳನ್ನ ಯಾಕೆ ಶಾಲೆಗೆ ಕಳಿಸ್ತಿಲ್ಲ ನೀವು? ಅವಳು ಓದಿದ್ರೆ ನಿಮ್ ಮುಂದಕ್ಕೆ ಸಹಾಯಕ್ಕೆ ಬರ್ತಾಳಲ್ವಾ? ನಾ ಊರೂರು ಸುತ್ಕೊಂಡ್ ಬರೋರು ಹೊಟ್ಟೆಗೆ ಸಾಕಾಗಕ್ಕಿಲ್ಲ, ನಿನ್ ಸಾಲ್ಗೆ ಎಲ್ಲಿ ಕಳ್ಸೋದು? ಇನ್ ಎರಡು ವರ್ಷ ಕಳೆದ್ರೆ ಕೂಲಿಗೆ ಹೋಯ್ತಾಳೆ, ಆಮ್ಯಾಕ್ ಮದ್ವೆ ಮಾಡಿ ಕಳ್ಸೋದು. ಅವಳು ಎರಡು ವರ್ಷನಾದ್ರೂ ಶಾಲೆಗೆ ಹೋದ್ರೆ ಕಡೆ ಪಕ್ಷ ಅವಳ ಹೆಸರು ಬರೆಯೋದು, ಲೆಕ್ಕ ಮಾಡೋದನ್ನಾದ್ರೂ ಕಲ್ತ್ಕೋತಾಳೆ. ಇಲ್ಲಾಂದ್ರೆ ನೋಡಿ, ಈ ಮಕ್ಕಳಲ್ಲಿ ಅವಳು ಒಬ್ಳಾಗಿ ಬೆಳೀತಾಳೆ. ಅವಳು ಓದೋದು ಬರೆಯೋದು ಕಲ್ತ್ರೆ ಇವ್ರಿಗೆಲ್ಲ ಅವಳೇ ಕಲ್ಸ್ಕೊಡ್ತಾಳೆ. ನಾಳೆಯಿಂದನಾದ್ರೂ ಅವಳನ್ನ ಶಾಲೆಗೆ ಕಳಿಸಿ. ನೋಡ್ತೀನಿ ಕಣ್ರವ. ಸರಿ ಲಕ್ಷ್ಮಿ, ನಾಳೆ ಈ ತರ ಎಲ್ಲ ಗಲೀಜಾಗಿ ಬರಬಾರ್ದು. ಲಕ್ಷಣವಾಗಿ ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡು ನಮ್ಮ ಮನೆ ಹತ್ರ ಬಾ, ಆಯ್ತಾ? ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ಸ್ವಲ್ಪ ಇರು ಬಂದೆ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜ್ಞವೇ ಸ್ಮರಣ ಮಾತ್ರೇಣ ಜನ್ಮ ಕೊಡಿಲಿ ವಿಮುಚ್ಯತೆ ವಿಷ್ಣವೇ ಪ್ರಭ ವಿಷ್ಣವೇ ಲಕ್ಷ್ಮೀ ನಮೋ ವಿಷ್ಣವೇ ಪ್ರಭ ವಿಷ್ಣವೇ ಶ್ರೀ ವೈಶಂಪಾಯ ನಮಃ. ಗುರುಗಳೇ, ನಾ ಹೇಳ್ತಾ ಇದ್ನಲ್ಲ, ನನ್ ಡಾನ್ಸ್ ಕ್ಲಾಸ್ ನಲ್ಲಿ ಕಸ ಗುಡ್ಸಕ್ ಬರ್ತಾಳೆ ಪುಟ್ಟಲಕ್ಷ್ಮಿ ಅಂತ, ಅವಳೇ ಇವಳು. ಇವತ್ತಿಂದ ನಿಮ್ ಶಾಲೆಯಲ್ಲಿ ಓದಕ್ ಬರ್ತಾಳೆ. ತಗೋ ಲಕ್ಷ್ಮಿ. ಸರಿ, ಅವ್ರ ಜೊತೆಲೇ ಹೋಗು. ಗೌರಿ, ದೀಪ ತಗೊಂಡ್ ಬಾಮ್ಮ. ಹಾ, ತರ್ತಾ ಇದ್ದೀನಿ. ಕಾಗದದಲ್ಲಿ ನನ್ ಬಗ್ಗೆನು ಬರ್ದಿದ್ದೀರಾ ತಾನೆ? ನಿನ್ ಬಗ್ಗೆ ಬರೀದೇ ಇದ್ರೆ ನೀನ್ ಸುಮ್ನೆ ಬಿಡ್ತೀಯ ನನ್ನ? ಶಂಕ್ರಂಗೆ, ಅಮ್ಮಂಗೆ, ಅಜ್ಜಿಗೆ ಎಲ್ರಿಗೂ ತಪ್ಪದೆ ಕಾಗದ ಬರೆಯಕ್ ಹೇಳಿ. ಆ ಶಂಕ್ರ ಅಂತೂ ಕಾಗದಾನೇ ಬರೆಯಲ್ಲ. ಅದೆಲ್ಲ ಸರಿ, ನಿನ್ ರಿಸರ್ಚ್ ಸಂಬಂಧಪಟ್ಟ ಬುಕ್ಸ್ ತಗೊಂಡ್ಯಾ? ಬುಕ್ಸ್ ತರಕ್ ಮುಂಚೆ ನಿಮ್ ಹತ್ರ ಮಾತಾಡ್ಬೇಕು ಅನ್ಕೊಂಡೆ. PhD ಸಿನಾಪ್ಸಿಸ್ ಏನೋ ಕಳಿಸ್ಬಿಟ್ಟೆ, ಆದ್ರೆ ಯಾವ ಟಾಪಿಕ್ ಬಗ್ಗೆ ಥೀಸಿಸ್ ಬರೆದ್ರೆ ನಿಮಗೆ ಸರಿ ಅನ್ಸುತ್ತೆ? ಉಪನಿಷತ್ತ, ಬ್ರಹ್ಮಸೂತ್ರಗಳ, ಭಗವದ್ಗೀತೆನ, ವೇದಗಳ, ಅಥವಾ ಮಾಡರ್ನ್ ಫಿಲಾಸಫಿನ? ಮಗು, ಎಲ್ಲ ವೇದಗಳ ಸಾರಾನು ಒಂದೇ, ಅಪೌರುಷೇಯ ಗ್ರಂಥಗಳ ಧ್ಯೇಯಾನು ಒಂದೇ. ನೋಡ್ಕಂಡ, ನೀನು ಏನು ಓದ್ತೀಯ ಅನ್ನೋದು ಮುಖ್ಯ ಅಲ್ಲ, ಅವೆಲ್ಲದರ ಜ್ಞಾನನ ನೀನು ಪ್ರತಿನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ತೀಯ ಅನ್ನೋದು ಮುಖ್ಯ. ನೀವು ಹೇಳಿದ್ದೆಲ್ಲ ನಿಜಾನೇ, ಪ್ರಯತ್ನ ಪಡ್ತೀನಿ. ಭವತಿ, ನಿಮ್ಮಪ್ಪ ಬರ್ಲಿಲ್ವಾ ನಿನ್ನ ಕರ್ಕೊಂಡು ಹೋಗಕ್ಕೆ? ಇಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ನಮ್ಮಮ್ಮಂಗೆ ನಾನೇ ಬರ್ತೀನಿ ಅಂದಿದ್ದೆ, ಅದಕ್ಕೆ ಅಮ್ಮನೂ ಬರಲಿಲ್ಲ. ಏ ಲಕ್ಷ್ಮಿ, ಯಾಕೆ ಬೇಗ ಹೋಗ್ತಿದ್ಯಾ? ನಾವು ಬರ್ತೀವಿರೋ. ಇಲ್ಲ, ನಮ್ಮಪ್ಪ ಬೈತಾಳೆ, ನಾನು ಹೋಗ್ತೀನಿ. ನಿಮ್ಮಮ್ಮ ಬೈಯೋದು ಇದ್ದೇ ಇರುತ್ತೆ ಬಿಡೆ, ನಾವು ಬರ್ತೀವಿ. ಸ್ವಲ್ಪ ನಿಲ್ಲೇ,
ನಿಂಗ್ ಶಾಲೆ ಇಷ್ಟ ಆಯ್ತಾ? ಭವತಿಗೆ ಹೇಳಿದ್ಯಾ ನಿನ್ ಶಾಲೆಗೆ ಸೇರ್ಕೊಂಡ್ ವಿಷಯ? ಹ್ಮ್, ಅವತ್ತೇ ಹೇಳಿದ್ಲು ಎಲ್ಲ ಕಲ್ತ್ಕೊಂಡಿದೀನಿ ಅಂತ. ಒಂದು ಎರಡು ಮೂರು ಡಾಕ್ಟರ್ ಬರುತ್ತೆ, ಆದ್ರೆ ಇದು ಸರಿಯಾಗಿ ಬರಲ್ಲ. ಬರುತ್ತೆ ಬಿಡು, ನೀನ್ ಬೇಗ ಕಲ್ತ್ಕೋತ್ಯಾ, ಬುದ್ಧಿವಂತೆ. ಭವತಿನೆ ಸ್ವಲ್ಪ ಪೆದ್ದಿ. ತಮಾಷೆ ಮಾಡ್ದೆ ಕಣೆ. ಸೀತಾ ಕಾಗದ ಬರ್ದಿದ್ದಾಳೆ, ಶಂಕರ ಏನೋ ಕೆಲ್ಸ ಬಿಟ್ಟು ಮನೇಲೆ ಇದ್ದಾನಂತೆ. ಅವನ್ ಯಾವತ್ತೂ ಹಾಗೆ, ಯಾರ ಮಾತು ಕೇಳೋದಿಲ್ಲ, ಅವನಿಗೆ ಅವನದೇ ಹಠ. ಅದಕ್ಕೆ ನೀವ್ಯಾಕೆ ಯೋಚನೆ ಮಾಡ್ತೀರಾ? ಅವನೇನ್ ಚಿಕ್ಕ ಹುಡ್ಗನಾ? ಓದಿದಾನೆ, ಅವನಿಗೂ ತಿಳುವಳಿಕೆ ಇದೆ. ಬುದ್ದೆ, ನಮಸ್ಕಾರ ಬುದ್ದೆ. ನಾನು ನಿಂಗ ನಮ್ಮ ಮಗ ಚೆನ್ನಾಗಿ ಓದ್ತಾನ? ಚೆನ್ನಾಗಿ ಓದ್ತಿದ್ದಾನೆ ನಿಂಗ, ನೀನೇನು ಯೋಚನೆ ಮಾಡ್ಬೇಡ. ಮತ್ತೆ ಬುದ್ದೆ ನೋಡಿ, ನಿಮ್ಮ ಅರಳಿ ಕಟ್ಟೆ ಸಿಕ್ತು ಕೊಡಿ. ನಾರಾಯಣ ಅಯ್ಯಂಗಾರ್ ಡೆಲ್ಲಿಗೆ ಹೋಗಿದ್ದಾರೆ, ಇವತ್ ಭಾನುವಾರ ಬೇರೆ, ನಾನೇ ಡಾನ್ಸ್ ಕ್ಲಾಸ್ ತಗೋಬೇಕು. ಬಾ ಗುರುಗಳೇ, ಇಲ್ಲೇ ಮಾತಾಡ್ತಾ ಕುತ್ಕೊಂಡ್ಬಿಡ್ಬೇಡಿ, ಬೇಗ ಮನೆಗೆ ಬನ್ನಿ. ಬರ್ತೀನಿ ನಡಿಯಮ್ಮ. ಗೌರಿ, ಈಗ ನೀನೊಬ್ಳೆ ಅಲ್ಲ, ನಿನ್ ಜೊತೆ ನಾವೆಲ್ಲ ಇದ್ದೀವಿ. ಸಮಾಧಾನ ಮಾಡ್ಕೊ ಗೌರಿ, ಕೈಕಾಲು ತೊಳ್ಕೊಂಡು ಊಟಕ್ಕೆ ಬಾ ಅಮ್ಮ. ಅಜ್ಜಿ ಚೆನ್ನಾಗಿದ್ಯಾ? ಗೌರಿ ಕಣ್ಣಾಗಿದ್ಯಮ್ಮ. ಓಕೆ, ಥ್ಯಾಂಕ್ ಯು. ಮಾವಿನ ವಾಟೆ ಮರದಲ್ಲಿ ಕೋಟೆ. ಶಂಕರ, ನಾನು ಭವತಿನ ಸ್ಕೂಲ್ಗೆ ಸೇರಿಸ್ಬಿಟ್ಟು ಬರ್ತೀನಿ. ಹೇ, ನಾನು ನಿನ್ ಜೊತೆಗೆ ಬರಲಾ? ಬೇಡ ಕಣೋ, ಪರವಾಗಿಲ್ಲ. ನೋಡ್ ಗೌರಿ, ನೀನ್ ಏನೇ ಹೇಳ್ಬೇಕಂದ್ರೆ ನಾನು ಕೇಳು, ಸಂಕೋಚ ಪಡ್ಕೋಬೇಡ. ಅಲ್ವೋ ಶಂಕರ, ನಿನ್ನ ಹತ್ರ ನಂಗೇನೋ ಸಂಕೋಚ? ಇದೆಲ್ಲ ದಿನನಿತ್ಯ ಸಣ್ಣ ಪುಟ್ಟ ಕೆಲ್ಸಗಳು, ನಾನೊಬ್ಳೆ ಮಾಡ್ಕೋಬಹುದು. ಅಮ್ಮ, ನಾ ಹೋಗ್ಬಿಟ್ಟು ಬರ್ತೀನಿ. ಸರಿಮಾ, ಬಾಯ್. ಬಾಯ್. ಅಯ್ಯೋ, ಅದಕ್ಕೇನಂತೆ, ಬಂದ್ರವ ಬನ್ನಿ. ಕೂತ್ಕೊಳ್ರವ, ಕೂತ್ಕೊಳ್ಳಿ. ನಿಮ್ಗೆ ಯಾವ ತೊಡಸ್ಲವ ಶಂಕರ? ಯಾವ ಬಳೆ ತೊಡಸ್ಕೊಳ್ಳೋ? ನಿನ್ ಇಷ್ಟ. ಸರಿ, ನಿಮ್ಗೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೋ ಅದನ್ನೇ ತೊಡಸಿ. ಕೈ ಕೊಡ್ರವ. ನಿಸಪ ನಿಸಗ ಗಮ ಪಾಪ ಪಮ ಮಗ ಗಮ ಪಾಪ ಪಮ ಮಗ. ಇಲ್ಲಿ ತೋರಿಸಿ.
ಚೆನ್ನಾಗಿದೆ. ನಾನು ಈ ಜಾಗಕ್ಕೆ ಚಿಕ್ಕವಳಾಗಿದ್ದಾಗ ಬಂದಿದ್ದೆ. ಸುಮಾರು 20 ವರ್ಷ ಆಗಿರಬಹುದು ಇಲ್ಲಿ ಜಾತ್ರೆಗೆ ಬಂದಿದ್ವಿ. ಎಲ್ಲ ಅವಾಗಿದ್ದ ಹಾಗೆ ಇದೆ, ಏನು ಬದಲಾಗಿಲ್ಲ. ಥ್ಯಾಂಕ್ಸ್ ಕಣೋ ನನ್ನ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ. ಜೀವನದಲ್ಲಿ ನೀನು ಏನಾಗಬೇಕು ಅಂತ ಆಸೆ ಪಡ್ತೀಯಾ? ಯಾಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ನಾನು ಪ್ರೀತಿ ತುಂಬಿರೋ ಮನುಷ್ಯಲಾಗಕ್ಕೆ ಇಷ್ಟಪಡ್ತೀನಿ. ಆದರೆ ಹಾಗಾಗಕ್ಕೆ ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ನ ಪ್ರಕಾರ ಪ್ರೀತಿ ಅಂದ್ರೇನು? ಪ್ರೀತಿನ ಅದನ್ನು ಹೇಗೋ ವರ್ಣಿಸೋದು. ಪ್ರೀತಿ ಅಂದರೆ ಸತ್ಯ, ಸುಂದರ, ನಿಸ್ವಾರ್ಥತೆ, ಅನಂತ, ನಿತ್ಯ, ಆತ್ಮೀಯ, ಹಂಚ್ಕೊಳ್ಳೋದು, ಹುಟ್ಟು ಸಾವನ್ನ ಮೀರಿದ್ದು, ಬೇಕು ಬೇಡಗಳನ್ನು ಮೀರಿದ್ದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಲ್ಲಿ ನಿನ್ ಕಣ್ಣಿಗೆ ಕಾಣಿಸ್ತಿರೋದು, ಕಾಣಿಸ್ದೇ ಇರೋದು, ಇವೆಲ್ಲ ಪ್ರೀತಿಯ ಪ್ರತಿರೂಪಗಳೇ. ಆದ್ರೆ ನನ್ನಂತ ಸಾಮಾನ್ಯ ಮನುಷ್ಯರು ಆ ಪ್ರೀತಿನ ಅಳವಡಿಸ್ಕೊಂಡು ಅನುಭವಿಸಕ್ಕೆ ಏನಿಲ್ಲ ಅಂದ್ರು ಇನ್ನು 30 ವರ್ಷ ಬೇಕು. ಗೌರಿ, ನೀನ್ ಯಾವಾಗ್ಲೂ ಓದ್ತಿರ್ತೀಯಲ್ಲ, ನಿನ್ಗೆ ಬೇಜಾರಾಗಲ್ವಾ? ಇಲ್ಲ, ಜ್ಞಾನ ನನ್ನ ಜೀವನ ಸಂಗಾತಿ, ಅದೊಂದೇ ನನ್ನ ಡಾಮಿನೇಟ್ ಮಾಡ್ತಿರೋದು. ಅಂದ್ರೆ ನಿನ್ ಜೀವನ ಸಂಗಾತಿಯಾಗಿ ಒಬ್ಬ ವ್ಯಕ್ತಿ ಬೇಕು ಅನ್ಸಲ್ವಾ? ಮದುವೆನೇ ಆಗಲ್ವಾ ನೀನು? ನಾನೆಲ್ಲೋ ಹೇಳ್ದೆ ಆಗಲ್ಲ ಅಂತ? ಖಂಡಿತ ಆಗ್ತೀನಿ, ಆದ್ರೆ ನಾನು ಇಷ್ಟಪಡೋ ಅಂತ ಗಂಡ ಸಿಕ್ಕಾಗ. ಹಾಗಾದ್ರೆ ನಿನ್ ಗಂಡ ಹೇಗಿರ್ಬೇಕು ಅಂತ ಕನ್ಸ್ ಕಂಡಿದ್ಯಾ? ಇಂಟ್ರೆಸ್ಟಿಂಗ್. ಹೇಗಿರ್ಬೇಕು ಅವನು? ದಿನ ಬೆಳಿಗ್ಗೆ ನನಗೋಸ್ಕರ ಹಾಡು ಹೇಳಿ ಎಬ್ಬಿಸ್ಬೇಕು, ರಾತ್ರಿ ಹಾಡು ಹೇಳಿ ಮಲಗಿಸ್ಬೇಕು. ಅವನ್ ಕೆಲ್ಸದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು ಅಟ್ಲೀಸ್ಟ್ 1 ನಿಮಿಷನಾದ್ರೂ ನನ್ನ ಮುದ್ದು ಮಾಡ್ಬೇಕು. ನಾನೇನೇ ತಪ್ಪು ಮಾಡಿದ್ರು ನನಗ್ ಪ್ರೀತಿಯಿಂದ ಒಂದ್ ಮುದ್ದು ಕೊಟ್ಟು ನನ್ನ ತಿದ್ದಬೇಕು. ದಿನಕ್ಕೆ ಒಂದ್ಸಲನಾದ್ರೂ ಜಗಳ ಆಡ್ಬೇಕು. ನನ್ನ ಎಷ್ಟು ಪ್ರೀತಿಸ್ತಾನೋ ಅದಕ್ಕೆ 10ರಷ್ಟು ಭವತಿನ ಪ್ರೀತಿಸ್ಬೇಕು. ನೋಡೋ, ಇದೆಲ್ಲ ಸೇರಿ ಒಟ್ನಲ್ಲಿ ನನ್ನ ಗಂಡ ತಿರುಪತಿ ಶ್ರೀನಿವಾಸರ ತರ ಇರಬೇಕು. ಗೌರಿ, ಆ ಇಲ್ಲಿ ಬಾಮ್ಮ. ಏನಮ್ಮ? ತಗೋಮ್ಮ, ಇದು ನಿನಗೆ. ನಾಳೆ ಆದಿಶಂಕರಾಚಾರ್ಯ ಜಯಂತಿ ಅಲ್ವಾ, ದೇವಸ್ಥಾನದಲ್ಲಿ ದೇವ್ರನಾಮ ಭಜನೆ ಎಲ್ಲ ಇರುತ್ತೆ. ನಾಳೆ ಬೆಳಗ್ಗೆ ಬೇಗ ಹೋಗ್ಬೇಕು, ಇದನ್ನೇ ಉಟ್ಕೊಂಡು ಬಾ. ಯಾಕಮ್ಮ ಅಳ್ತಿದ್ಯಾ? ಎಲ್ಲೋ ಬಿದ್ದಿದ್ದವಳ, ಚಿಕ್ಕ ವಯಸ್ಸಿನಿಂದ ಯಾವುದಕ್ಕೂ ಕಮ್ಮಿ ಮಾಡದೆ ಪ್ರೀತಿಯಿಂದ ನೋಡ್ಕೊಂಡಿದ್ದೀರ. ಆದ್ರೆ ನಾನು ನಿಮ್ಗೇನನ್ನು ಕೊಟ್ಟಿಲ್ಲ. ನ್ಯಾಯವಾಗಿ ನೋಡಿದ್ರೆ ನಾನು ನಿಮ್ಮನ್ನೆಲ್ಲ ನೋಡ್ಕೋಬೇಕು. ಆದ್ರೆ ಇಷ್ಟು ದೊಡ್ಡವಳಾದ್ರೂ ನನ್ನ ಯಾವ ಆಸೆಗಳಿಗೂ ಅಡ್ಡ ಬರದೆ ನನ್ನ ಇನ್ನೂ ಓದಿಸೋದ್ರ ಜೊತೆಗೆ ಆಶ್ರಯನೂ ನೀಡಿದ್ದೀರ. ಆಯ್ತಾ ನಿನ್ ಗೋಳಾಟ ಅಲ್ಲ, ನಿನ್ನ ಮನೆ ಮಗಳು ಗೌರಿ, ನಮ್ಮ ತಂದೆ ಪ್ರತಿರೂಪ, ಇದೇನ್ ದೊಡ್ಡದಲ್ಲ. ದೊಡ್ಡದೇನ್ ಕೊಟ್ರು ನಿನ್ ತಗೊಳ್ಳಲ್ಲ ಚೆನ್ನಾಗ್ ಗೊತ್ತು ಸ್ವಾಭಿಮಾನಿ.
ಕೊಡಿಲಿ ಇಲ್ಲ ನಂದು ದಪಗರಿ ಸಾಸ ಬ್ರಹ್ಮರೂಪ
ವಿಶ್ವಂಭರ ನನಗೂ ಹಚ್ಚಿ ಗೌರಿ ಅಮ್ಮ. ಸರಿ ಕೊಡು. ಇವತ್ತು ಯಾಕೆ ಗೌರಿಯಮ್ಮ ಓದೋದು ಬಿಟ್ಬಿಟ್ಟು ನೈಲ್ ಪಾಲಿಶ್ ಹಚ್ಕೊಂತಿದ್ದಾರೆ? ನನಗೂ ಹಚ್ಚಿ ಗೌರಿಯಮ್ಮ. ನಾವಿಬ್ರು ಜೊತೆಗೆ ಕುತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ಳೋಣ ಬಾ ಅಂತ ಕರೆದೆ ಗೌರಿಯಮ್ಮ. ಹ್ಮ್, 5 ನಿಮಿಷ ಹುಷಾರಾಗಿ ಇಟ್ಕೋ, ಹಾಳ್ ಮಾಡ್ಕೋಬೇಡ. ಸರಿ. ನಿಸಗ ಗಮ ಪಾಪ ಪಮ ಮಗ ಗಮ ಪಾಪ ಪಮ ಮಗ ಏನು ಮಾಡ್ತಿದ್ಯಾ? ಹ್ಮ್, ಹಾಕೋ ಶಂಕರ, ಚೆನ್ನಾಗಿ ಹಾಕು. ನೀವಿಬ್ರು ಹೋಮ್ವರ್ಕ್ ಮಾಡ್ಕೊಳ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಆಟ ಆಡ್ತಿದ್ದೀರಾ ಅಲ್ವೋ? ಅವಳಂತೂ ಚಿಕ್ಕ ಹುಡುಗಿ, ನೀನ್ ಅವಳ ಜೊತೆ ಸೇರ್ಕೊಂಡು ಚಿಕ್ಕ ಮಗು ತರ ಆಡ್ತಿದ್ಯಲ್ಲೋ. ನೀ ನನ್ಗಿಂತ ಚಿಕ್ಕವಳು ಆದ್ರೂ ಅಮ್ಮನ ತರ ಆಡ್ತೀಯಲ್ಲ ಅಂತ ಹೇಳ ಶಂಕರ. ನಿಸಪ್ಪ ನಿಸಗ ಗಮ ಪಾಪ ಪಮ ಮಗ ಗಮ ಪಾಪ ಮನ. ಹೌದು ಮಾಡ್ತೀನಿ ಮಾಡ್ತೀನಿ. ಇಲ್ಲ ಕಣೋ, ಇವತ್ತಾಗಲ್ಲ, ಸ್ವಲ್ಪ ಕೆಲಸ ಇದೆ. ನಾನು ಫೋನ್ ಮಾಡಿ ಹೇಳ್ತೀನಿ. ಆಯ್ತು, ಓಕೆ ಕಣ. ಯಾ ಬಾಯ್. ಏನೇ ಅಷ್ಟೊಂದು ಸೀರಿಯಸ್ ಆಗಿ ಬರಿತಾ ಇದೀಯಾ? ಇದಾ ನನ್ನ PhD ಗೈಡ್ ರವಿ ರಾಜಗೋಪಾಲ್ ಇದಾರಲ್ಲ, ಅವ್ರು ಕೊಟ್ಟಿರೋ ಕೆಲಸ. ಅವರು ವೇದಕ್ಕೂ ವಿಜ್ಞಾನಕ್ಕೂ ಇರೋ ನಿಕಟವಾದ ಸಂಬಂಧದ ಬಗ್ಗೆ ಒಂದು ಪುಸ್ತಕ ಬರೀತಿದ್ದಾರೆ. ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕಳಿಸ್ಬೇಕು. ಅವರೇನು ನನ್ನ ಹತ್ರ ಸುಮ್ಮನೆ ಕೆಲಸ ಮಾಡಿಸ್ಕೋತಿಲ್ಲ, ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹ್ಮ್, ನನ್ನ ಗುರುಗಳಿದ್ರೆ ಈ ಎಲ್ಲ ಕೆಲಸಗಳಿಗೂ ಹೆಲ್ಪ್ ಮಾಡ್ತಿದ್ರು, ನಿನ್ನಂಗೆ ಸುಮ್ಮನೆ ಕುತ್ಕೊಂಡು ನೋಡ್ತಿರ್ಲಿಲ್ಲ. ಅಮ್ಮ ನಂಗೊಂದು ಅನುಮಾನ, ನೀವು ನಿಮ್ಮ ಮಗನೇನಾ ಅಂತ. ನೀವು ನೋಡಿದ್ರೆ ಯಾವಾಗಲೂ ಕೆಲಸ ಮಾಡ್ತಿರ್ತೀರಾ, ಗುರುಗಳು ಅಷ್ಟೇ ತುಂಬಾನೇ ಬುದ್ಧಿವಂತರು. ಆದರೆ ಇವನು ಯಾಕೆ ಯಾವಾಗಲೂ ಹಿಂಗೆ ಸೋಂಬೇರಿ ಥರ ಕೂತಿರ್ತಾನೆ ಏನೋ ಯೋಚನೆ ಮಾಡಿಕೊಂಡು, ಇಲ್ಲ ಅಂದರೆ ಅದೊಂದು ಫೋನ್ ಹಿಡ್ಕೊಂಡ್ಬಿಡ್ತಾನೆ ಏನೇನೋ ಮಾತಾಡಿಕೊಂಡು. ಅಮ್ಮ ನೀವ್ಯಾಕೆ ಅವನಿಗಿನ್ನು ಮದುವೆ ಮಾಡಿಲ್ಲ? ಏನು ಮದುವೆನಾ ಇವನಿಗ? ಬೇರೆ ಯಾವುದೋ ಜಾತಿ ಹುಡುಗಿನ ಲವ್ ಮಾಡ್ದ, ಅವಳು ಬೇರೆ ಯಾರನ್ನೋ ಮದುವೆ ಮಾಡಿಕೊಂಡು ಸೆಟ್ಲ್ ಆಗ್ಬಿಟ್ಲು. ಅದಕ್ಕೋಸ್ಕರ ಜೀವನದಲ್ಲಿ ಮದುವೆನೇ ಬೇಡ ಅಂತ ಕೂತಿದ್ದಾನೆ. ಅಯ್ಯೋ ಅಮ್ಮ ನಿಲ್ಸ್ತೀಯ ನಿನ್ ಕತೆನಾ? ಹ್ಮ್, ಹಿಂಗೆ ನನ್ನ ಬಾಯಿ ಮುಚ್ಚಿಸ್ತಾನೆ. ನೀನೊಬ್ಳು ಬಾಕಿ ಇದೆ ಕಣೆ ನನ್ನ ಆಡ್ಕೊಳಕ್ಕೆ. ನಾನು ನಿನಗೆ ಮದುವೆ ಮಾಡಿಸಿ ಆಮೇಲೆ ಮದುವೆ ಆಗೋಣ ಅಂತ ಹೇಳಿ. ನಿಂಗೆ ಗೊತ್ತಾ, ನಾನೊಬ್ಳು ಜವಾಬ್ದಾರಿಯುತ ಮಹಿಳೆ. ನಾನೇನಾದ್ರೂ ನಿನ್ನಂಗೆ ಸೋಂಬೇರಿ ಆಗಿದ್ರೆ ಇಷ್ಟೊದ್ಗಾಗ್ಲೇ ಮದುವೆ ಮಾಡಿಕೊಂಡು ಮನೆ ತುಂಬ ಮಕ್ಕಳನ್ನ ಹೆತ್ಕೊಂಡು ಮಧ್ಯಾಹ್ನದೊತ್ತು TV ನೋಡ್ತಾ ಕೂತಿರ್ತಿದ್ದೆ. ಅಮ್ಮ ತಾಯಿ ನಾನೇನ ನಿನ್ ತರ ಇದ್ದಿದ್ರೆ ಜವಾಬ್ದಾರಿ ಜವಾಬ್ದಾರಿ ಅನ್ಕೊಂಡು ಊರೋನೆಲ್ಲ ನೋಡ್ಕೋಬೇಕಾಗಿತ್ತು ಏನೋ. ಸುಮ್ ಸುಮ್ನೆ ಏನೇನೋ ಕಾರಣ ಕೊಡ್ಬೇಡ, ನೀನ್ ಸೋಂಬೇರಿ ಅಂತ ಒಪ್ಕೋ. ಅಯ್ಯೋ, ಇಂಜಿನಿಯರಿಂಗ್ ಮುಗಿದ್ಮೇಲೆ 10 ವರ್ಷ ಅದು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಚೆನ್ನಾಗೇ ಸಂಬಳ ಬರ್ತಿತ್ತು. ಅದನ್ನೆಲ್ಲ ಕೂಡಿಟ್ಕೊಂಡು ಈಗ ಜೀವನದಲ್ಲಿ ಜಿಗುಪ್ಸೆ ಬಂದವನಂಗೆ ಕೂತಿದ್ದಾನೆ. ಸಾಫ್ಟ್ವೇರ್ ಎಂಜಿನಿಯರ್. ಓಂ ಶ್ರೀ ಗೌರೇ ನಮಃ. ಓಂ ಶ್ರೀ ರಾಜರಾಜೇಶ್ವರೇ ನಮಃ. ಓಂ ಶ್ರೀ ಮೀನಾಕ್ಷಿ ನಮಃ. ಓಂ ಶ್ರೀ ಅನ್ನಪ್ಪ. ಅಯ್ಯಯ್ಯೋ ನಾನು ಮಡಿ ಕಣೆ ಹುಡ್ಕೊಂಡ್ಬಿಟ್ಟಿಯಲ್ಲೇ, ಅದಕ್ಕೆ ಬಂದಿದೆ ಜಾಣ. ಸರಿ
ಕೈಕಾಲು ಮುಖ ತೊಳ್ಕೊಂಡು ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ, ತಿನ್ನು. ಅಲ್ವೇ ಅದ್ ಸರಿ, ನೀನ್ ಯಾಕೆ ಇಷ್ಟು ಬೇಗ ಸ್ಕೂಲಿಂದ ಬಂದೆ? ಅಯ್ಯೋ, ಯಾರೋ ಮೇಸ್ತ್ರಿ ಸತ್ತೋದಂತೆ, ಅದಕ್ಕೆ ಸ್ಕೂಲ್ ರಜಾ, ನಾನು ಪೀಸ್ ತಿಂತೀನಿ. ಪಾಪ, ಯಾವ ಮಿನಿಸ್ಟರ್ ಸತ್ತೋದ್ರೋ ಏನೋ, ಅವಳು ಸಂತೋಷ ನೋಡಿ. ಭವತಿ, ಸಾಕು ನಿದ್ದೆ ಮಾಡಿದ್ದು ಹೇಳೋಕಂದ, ಇನ್ನೂ ಹೋಮ್ವರ್ಕ್ ಬೇರೆ ಮಾಡಿಲ್ಲ, ಊಟ ಮಾಡೋಣ ಬಾ. ಹೇಳೋಗಿಣಿ. ಊಟ ಬೇಡ, ಸುಸ್ತಾಗಿದೆ. ಯಾಕೆ? ಮೈಯೆಲ್ಲ ಸುತ್ತಾ ಇದೆಯಲ್ಲೋ. ಸರಿ, ಚೂರೇ ಚೂರು ಊಟ ಮಾಡ್ಬಿಟ್ಟು ಆಮೇಲೆ ಬಂದು ಮಲ್ಕೊಳ್ತೇನೆ ಬಾ. ಸುಸ್ತಾಗಿದೆ, ನೀನೇ ಹತ್ಕೋ. ಬಾ. ನಾನು ಎತ್ಕೊಳ್ಳಿ ಅಂತ ಜ್ವರ ಬಂದಿದೆ ಅಂತ ನಾಟಕ ಆಡತ್ತೆ. ಬಂಗಾರದ ಕೋಳಿ ಮೊಟ್ಟೆ ಎಷ್ಟು ಬಾರಮ್ಮ ನೀನು. ಇಲ್ಲೇ ಕೂತಿರು, ಊಟ ತರ್ತೀನಿ. ಊಟ ಮಾಡ್ಕೆ ಬುಕ್ಕ. ಏನಾಗಿದೆ ನಮ್ಮ ಮಗುಗೆ? ಅದಕ್ಕ ತುಂಬಾನೇ ಜ್ವರ ಬಂದಿದೆ. ಈಗ ಊಟ ಮಾಡಿಸಿ ಒಂದ್ ಮಾತ್ರೆ ಕೊಟ್ಟು ಮಲಗಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ. ಹೇಳಪ್ಪ ಬಂಗಾರ, ಹೇಳು. ಆ ಮಾಡು ಕಂದ. ಏ, ಅವಳು ತುಂಬಾನೇ ಸುಸ್ತಾಗಿದೆ ಕಣೆ, ಬಿ ಪ್ರೋಟೀನ್ ಕೊಡುವ, ಇಲ್ಲಾದ್ರೆ ಹಾಸ್ಪಿಟಲ್ ಹೋಗೋಣ. ಬೇಡ ಶಂಕರ, ಒಂಚೂರು ನೀರು ಕುಡಿ ಕಂದ. ನಾಳೆ ತನಕ ನೋಡೋಣ ಇರು, ಇವತ್ತೊಂದು ಮಾತ್ರೆ ನುಂಗಿ ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಇನ್ನೊಂಚೂರು ಊಟ ಮಾಡ್ತೀಯ ಕಂದ. ಹೇಳು ಕಂದ, ಒಂದೇ ಒಂದು ಮಾತ್ರೆ ನುಂಗ್ಬಿಟ್ಟು ಮಲಗ್ತೀಯಂತೆ. ಹೇಳು ಹೇಳು. ರಿಪೋರ್ಟ್ ಬಂದಿದೆ, ಆದ್ರೆ ಈ ಕಾಯಿಲೆಗೆ ಇಲ್ಲಿ ಔಷಧಿ ಕೊಡಕ್ಕಾಗಲ್ಲ. ಒಂದ್ ನಿಮಿಷ, ಬ್ಯಾಂಗ್ಳೂರ್ನಲ್ಲಿ ಡಾಕ್ಟರ್ ಸತೀಶ್ ಅಂತಿದ್ದಾರೆ, ವರ್ಕೌಟ್ ಹಾಸ್ಪಿಟಲ್ ಅಲ್ಲಿ, ಅವ್ರನ್ನ ಮೀಟ್ ಮಾಡಿ. ಓಕೆ, ಹೀಲ್ ಗೈಡ್ ಯು. ಡಾಕ್ಟರ್, ಏನಾಗಿದೆ? ಜಯತೆ ಜಯತೆ ಸರ್. ಒಂದ್ ಬಾವುಟ ತೋಳಿ ಸರ್. 5 ರೂಪಾಯಿ ಎಷ್ಟೇ ಸರ್? ಸತ್ಯಮೇವ ಜಯತೆ 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 ಸರ್. 5 ರೂಪೀಸ್ ಸರ್, ಪ್ಲೀಸ್ ಸರ್. ಶುಡ್ ಐ ಬೈ ಆನ್ ಇಂಡಿಯನ್ ಫ್ಲ್ಯಾಗ್? ಅದು ಸಾರೆ ಜಹಾ ಸೆ ಅಚ್ಚಾ. ವಾಟ್ ಆರ್ ಯು ಸೇಯಿಂಗ್? ಸುಖದಾಂ ವರದಾಂ ಮಾತರಂ. ನೌ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ
ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಐ ಟೆಲ್ ಇಂಗ್ಲಿಷ್. ಲವ್ ಯುವರ್ ಕಂಟ್ರಿ, ರೆಸ್ಪೆಕ್ಟ್ ಆಲ್ ಕಂಟ್ರೀಸ್. So you're really very smart. ₹5 please sir. Madam, madam, vidi madam. Ayyo madam, nan paata madam. Nan 5 rupay hoytu vyapara. Shankara car alli nilskolu. Vidi madam. Ayyo, ayyo vidi madam. ತುಂಬಾ ಚೆನ್ನಾಗಿ ಮಾತಾಡ್ತೀಯಾ, ಎಲ್ಲಿಂದ ಬಂತೋ ನಿಂಗೆ ಇಷ್ಟೊಂದು ಬುದ್ಧಿ? ಅಯ್ಯೋ ಬಿಡಿ ಮೇಡಮ್, ನಿಮ್ಮಿಂದ ನನ್ನ ವ್ಯಾಪಾರ ಎಲ್ಲ ಹಾಳಾಯ್ತು. ನಿಮ್ಮಂಥವ್ರು ಎಷ್ಟೊಂದು ಜನ ಬರ್ತಾರೆ, ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಹೊಗಳ್ಬಿಟ್ಟು ಹೋಗ್ತಾರೆ, ಆದರೆ ಏನು ಪ್ರಯೋಜನ? ಹಾಂ, ಐದು ರೂಪಾಯಿ. ಏನು ನಿನ್ನ ಹೆಸರು? ರಾಜ ಅಂತ. ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ಯಾ? ಸ್ಕೂಲ್ಗೆ ಹೋಗ್ತಿಲ್ಲ. ಸ್ಕೂಲ್ಗೆ ಹೋಗಿದ್ದಿದ್ರೆ ದುಡ್ಡು ಸಂಪಾದನೆ ಮಾಡೋಕ್ಕೆ ಎಲ್ಲ ಆಗ್ತಿತ್ತು. ನಮ್ಮ ಅಪ್ಪ ಅಮ್ಮನ್ನು ನೋಡ್ಕೊಳಕ್ ಆಗ್ತಿರ್ಲಿಲ್ಲ, ತಂಗಿ ಓದಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ನನ್ನ ವಿದ್ಯೆನ ಬೆಳಗ್ಗಿನ ಸಾಯಂಕಾಲ ತನಕ ಈ ಬಿಸಿಲಲ್ಲಿ ಒಣಗಾಕಿದ್ದೀನಿ. ನೀವು ನಿಮ್ಮ ಮಕ್ಕಳನ್ನ ಓದಿಸ್ಕೊತೀರಾ, ನನ್ನೇ ಓದಿಸ್ತೀರಾ? ಸರಿ ಕೊಡು. ಇಷ್ಟಕ್ಕೂ ಎಷ್ಟು ಕೊಡ್ಬೇಕು? ಇಷ್ಟು ನೀವೇ ತಗೋತೀರಾ ಮೇಡಮ್? ಹೌದು. ಹತ್ತಿದೆ, 50 ರೂಪಾಯಿ ಕೊಟ್ಬಿಡಿ. ಸರಿ ಬಾ. ನಿನ್ನಂಥ ಬುದ್ಧಿವಂತ ಹುಡುಗನ ಓದಿಸ್ಬೇಕು ಅಂತ ನನಗೆ ತುಂಬಾ ಇಷ್ಟ ರಾಜ. ಆದರೆ ನನ್ನ ಇವತ್ತಿನ ಪರಿಸ್ಥಿತಿಲಿ ಈ ಬಾವುಟಗಳನ್ನ ಮಾತ್ರ ಕೊಂಡ್ಕೊಳ್ಳೋಕೆ ಸಾಧ್ಯ. ಭವತಿ, ನಿಮ್ಗೆ ಏನಾಗ್ಬೇಕು? ಅವಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ, ಅವಳು ನನ್ನ ಮಗಳ ತರ. ಹಾಗಾದ್ರೆ ಅವಳ ಪೇರೆಂಟ್ಸ್? ಅವರಿಬ್ರು ಈಗಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಓಹೋ, ಐ ಸಿ. ಭವತಿಗೆ ಜ್ವರ ಸುಸ್ತು ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಾಗ ಈ ರಿಪೋರ್ಟ್ ಪ್ರಕಾರ ಅವಳಿಗೆ ನ್ಯುಮೋನಿಯಾ ಅಂತ ಬಂದಿದೆ. ಅವಳಿಗೆ ಈ ಹಿಂದೆ ಏನಾದರೂ ಜ್ವರ, ಕೆಮ್ಮು ಈ ತರಹದೇನಾದರೂ ಪದೇ ಪದೇ ಬರ್ತಾ ಇತ್ತಾ? ಮೊದಲು ಬಂದಿರಬಹುದೇನೋ, ಆದರೆ ಈ ಸಲ ಜ್ವರ ಬಂದ್ಮೇಲಂತೂ ತುಂಬಾ ಡಲ್ ಆಗಿದ್ದಾಳೆ. ಏನು ಔಷಧಿ ಕೊಟ್ಟರೂ ಸರಿ ಹೋಗಲಿಲ್ಲ. ಡಾಕ್ಟರ್, ನೀವು ನ್ಯುಮೋನಿಯಾ ಅಂದ್ರಲ್ಲ, ಅದು ಭವತಿಗೆ ಯಾಕೆ ಬಂದಿದೆ? ಅವಳ ಬ್ಲಡ್ ರಿಪೋರ್ಟ್, ಚೆಸ್ಟ್ ಎಕ್ಸ್ರೇ, ಸ್ಕ್ಯಾನಿಂಗ್ ಪ್ರಕಾರ ಅವಳಿಗೆ ಇಮ್ಯುನೋ ಡಿಫಿಷಿಯನ್ಸಿ ಇದೆ ಅಂತ ಗೊತ್ತಾಗಿದೆ. ಹಾಗೇನೆ ಅವಳ ಇಮ್ಯುನೋ ಡಿಫಿಷಿಯನ್ಸಿಗೆ ಕಾರಣ ಏನಂತ ತಿಳ್ಕೋಬೇಕಾದ್ರೆ ಅವಳ ಎಚ್ ಐ ವಿ ಟೆಸ್ಟ್ ಪಾಸಿಟಿವ್ ಆಗಿದೆ. ಅಮ್ಮ, ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಡಾಕ್ಟರ್,
ಅವ್ಳಿಗೆ ಎಚ್ ಐ ವಿ ಹೇಗ್ ಬಂತು? ನೋಡಿ, ಹುಟ್ಟಿನಿಂದನೇ ಎಚ್ ಐ ವಿ ಇನ್ಫೆಕ್ಷನ್ ಅವ್ರ ತಂದೆ ತಾಯಿಯಿಂದ ಟ್ರಾನ್ಸ್ಮಿಟ್ ಆಗಿರುತ್ತೆ. ನಿಮ್ ಭವತಿಗೂ ಹಾಗೆ ಆಗಿರೋದು. ಈಗ ಅವಳಿಗೆ ಹುಟ್ಟಿನಿಂದನೇ ಇರುವಂತಹ ಎಚ್ ಐ ವಿ ಇನ್ಫೆಕ್ಷನ್ ಜಾಸ್ತಿಯಾಗಿ ಏಡ್ಸ್ ಆಗಿದೆ. ಮಿಸ್ ಗೌರಿ, ಸಮಾಧಾನ ಮಾಡ್ಕೊಳ್ಳಿ. ಈಗೇನು ಎಚ್ ಐ ವಿ ಏಡ್ಸ್ ಬಗ್ಗೆ ಹೆದರ್ಕೋಬೇಕಾಗಿಲ್ಲ. ನೋಡಿ, ನಿಮ್ ಭವತಿ ಒಬ್ಬಳೇ ಅಲ್ಲ, ಪ್ರಪಂಚದಲ್ಲಿ ಎಷ್ಟೋ ಮಕ್ಕಳು ಈ ಎಚ್ ಐ ವಿ ವೈರಸ್ ಇಂದ ಸಫರ್ ಮಾಡ್ತಾ ಇದ್ದಾರೆ. ಈಗ ರೋಗನ ಹತೋಟಿಲಿಟ್ಕೊಳ್ಳುವಂತಹ ಟ್ರೀಟ್ಮೆಂಟ್ ಇದೆ, ಆದ್ರೆ ಏಡ್ಸ್ನ ಕ್ಯೂರ್ ಮಾಡುವಂತಹ ಟ್ರೀಟ್ಮೆಂಟ್ ಇನ್ನೂ ಬಂದಿಲ್ಲ. ನೋಡಿ ಗೌರಿ, ನೀವೇನು ಯೋಚನೆ ಮಾಡಬೇಡಿ. ಇದ್ರ ಬಗ್ಗೆ ಎಲ್ಲ ನಾ ನಿಮಗೆ ಬ್ರೀಫ್ ಮಾಡಿ ನಿಮ್ ಭವತಿಗೆ ನಾನ್ ಟ್ರೀಟ್ಮೆಂಟ್ ಕೊಡ್ತೀನಿ. ಶಂಕರ, ಭವತಿ ಒಬ್ಳೆ ಕೂತಿದ್ದಾಳೆ ಹೊರಗಡೆ ನೋಡ್ತೀನಿ. ಈ ಎಚ್ ಐ ವಿ ವೈರಸ್ ಮನುಷ್ಯನ ದೇಹಕ್ಕೆ ಬಂದಾಗ ರೋಗ ನಿರೋಧಕ ಶಕ್ತಿ ತನಗೆ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಏನ್ ಹೇಳಿದ್ರು? ನಮ್ ಕಂದನಿಗೆ ಏನು ಆಗಿಲ್ಲ ತಾನೆ? ಏನಿಲ್ಲಮ್ಮ, ಈಗ ಹುಷಾರಾಗೇ ಇದ್ದಾಳೆ. ಸರಿ, ಬೆಳಗಿಂದ ಓಡಾಡಿ ಸುಸ್ತಾಗಿರ್ತೀರ, ಬೇಗ ಊಟ ಮಾಡಿ ಮಲ್ಕೊಳ್ಳಿ. ಹ್ಮ್, ಬಾರೋ ಬಾರೋ ಕಂದ. ಗುರುಗಳೇ, ಏನಮ್ಮ ಗೌರಿ? ಶ್ರೀನಿವಾಸ್ ಶೆಟ್ಟರ್ ಮತ್ತೆ ಅವ್ರ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಎಲ್ಲಿ? ಅವ್ರ ಮನೆಯಲ್ಲಿ. ನಡಿ ನಡಿ. ಆತ್ಮಹತ್ಯೆ ಜಾಸ್ತಿ ಆಗ್ಬಿಟ್ಟೈತೆ. ಬಾಮ್ಮ ಅಳ್ಬಾರ್ದು, ಬಾಮ್ಮ ಗಲಾಟೆ ಮಾಡ್ಬಾರ್ದು, ಬಾಮ್ಮ ಆಗ್ಬಿಟ್ಟ. ಭವತಿ ತಿಂದು ಬಾಮ್ಮ, ಬಾಮ್ಮ. ಅದೇ ನಮಗೂ ಗೊತ್ತಾಗ್ಲಿಲ್ಲ. ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಯ್ತು ಶ್ರೀನಿವಾಸ್ ಶೆಟ್ಟರಿಗೆ? ಮೊನ್ನೆ ತಾನೇ ಸಿಕ್ಕಿದ್ರು, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಪಾಪ ನೋಡಿ, ಇದ್ದಿದ್ದೊಂದು ಮಗುನು ಅನಾಥ್ಯ ಮಾಡ್ಬಿಟ್ಟು ಹೋದ್ರು. ಕೇಳಯ್ಯ ಇನ್ಸ್ಪೆಕ್ಟರ್, ನಿಮ್ಮ ಎಂಕ್ವೈರಿ ಎಲ್ಲ ಮುಗಿಯೋ ತನಕ ಈ ಮಗು ನಮ್ಮನೇಲೆ ಇರ್ಲಿ, ಆಮೇಲೆ ಇದಕ್ಕೆ ಏನ್ ವ್ಯವಸ್ಥೆ ಮಾಡಬಹುದು ಅಂತ ಯೋಚನೆ ಮಾಡಿದ್ರಾಯ್ತು. ಓಕೆ ಸರ್, ನೀವು ಅಲ್ದಿರ ಮಗುನ ಬೇರೆ ಯಾರು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ? ಅವ್ರ ಕಡೆಯವರು ಬರೋವರೆಗೂ ಮಗು ನಿಮ್ಮನೇಲೆ ಇರ್ಲಿ. ಆದ್ರೂ ನೀವು ನಾಳೆ ಸ್ಟೇಷನ್ಗೆ ಬಂದು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ. ಆಗಲಿ ಸರ್. ಸರ್ವ ಮಂಗಲ ಮಂಗಲ್ಯೇ ಶಿವೇ
ಪಾದಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತು. ನಮಸ್ಕಾರ. ಡೆಲ್ಲಿಲ 28-29 ಆಯ್ತು, ಬರ್ತೀನಿ. ನಮೋಸ್ತುತೆ ನಾರಾಯಣಿ ನಾರಾಯಣಿ ನಮೋಸ್ತುತೆ. ಕಡತ ಕದದಿಗೆ ನೆದ, ಕಡತ ಕದದಿಗೆ ನೆದ, ಕಡತ ಕದದಿಗೆ ನೆ ತಾಮ್ ತಾ ತಿ ನ ಕ ತಿ ನಿ ತಾಮ್ ತಾ ತಿ ನ ಕ ದಿನ ಕಡತ ತಾಮ್. ಗೌರಿ ಬಾಮ್ಮ ಇಲ್ಲಿ. ಭವತಿಯವರಪ್ಪ ಅಮ್ಮ ಯಾಕಂಗ್ ಮಾಡ್ಕೊಂಡ್ರು ಅಂತ ಏನಾದ್ರು ಗೊತ್ತಾಯ್ತಾ? ಇನ್ನೂ ಇಲ್ಲ ಗುರುಗಳೇ. ಏನ್ ಮಾಡೋಕ್ಕಾಗತ್ತೆ, ಅದ್ ಋಣ ನಿಮ್ ಜೊತೆ ಇತ್ತು ಅನ್ಸತ್ತೆ. ಹಾ ಗೌರಿ, ಈಗ ತಾನೇ ಫೋನ್ ಬಂದಿತ್ತು. ನಾನು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡೆಲ್ಲಿಗೆ ಹೋಗ್ಬೇಕು. ಬರೋದು 20 ದಿನ ಆಗ್ಬಹುದು, ಅಲ್ಲಿ ತನಕ ಕ್ಲಾಸ್ ತಗೊಳೋದು ನಿಲ್ಸ್ಬೇಡಮ್ಮ. ಸರಿ ಗುರುಗಳೇ, ನೀವೇನು ಯೋಚನೆ ಮಾಡಬೇಡಿ. ತಗೋಮ್ಮ, ನಿನ್ ನೀತಿಗೂ ಸಂಪಾದನೆ. ನಾನು ಬರ್ತೀನಿ. ಊಟ ಮಾಡಣ, ಮಗುಗೂ ಊಟ ಮಾಡಿಸಿ ಮಲಗಿಸು. ಪಾಪ ಅದಕ್ಕೂ 10-10 ಸುಸ್ತಾಗಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಜೀವನ ಎಷ್ಟು ತಾತ್ಕಾಲಿಕ ಅನ್ಸುತ್ತಲ್ವಾ ಗುರುಗಳೇ? ಈ ಕಂದನ್ ಬಗ್ಗೆ ಯೋಚನೆ ಮಾಡದೆ ಅವರಿಬ್ರು ಆತ್ಮಹತ್ಯೆ ಮಾಡ್ಕೋಬಾರ್ದಾಗಿತ್ತು. ಮಾನವೀಯತೆ ಏನು ಅನ್ನೋದನ್ನ ಹೇಳ್ಕೊಟ್ರಿ. ಮನುಷ್ಯನಿಗೆ ಜ್ಞಾನ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ರಿ. ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಎದ್ದು ನಿಂತು ಹೋರಾಡು, ನಿನ್ನಲ್ಲಿ ಆ ಶಕ್ತಿ ಇದೆ, ಜವಾಬ್ದಾರಿಯಿಂದ ಓಡ್ ಹೋಗ್ಬೇಡ ಅಂತ ಹೇಳಿದ್ರಿ. ಆದ್ರೆ ಖಾಲಿ ಕಿತ್ತು ತಿಂತ ಇರೋ ಪುಟ್ಟ ದೇಹಕ್ಕೆ, ಸಣ್ಣ ವಯಸ್ಸಿನಲ್ಲೇ ಸಾವು ನಪ್ಕೊಳ್ತಾ ಇರೋ ಶರೀರಕ್ಕೆ,
ನಾನ್ ಹೇಗ್ ಜೀವ ಕೊಟ್ಟು ಬದುಕಿಸ್ಕೊಳ್ಳಿ ಅನ್ನೋದನ್ನ ಮಾತ್ರ ಹೇಳ್ಕೊಡ್ದೆ ಹೊರಟೋದ್ರಿ. ಪ್ರಾಣನಾದ್ರೂ ಕೊಡ್ತೀನಿ, ಅದನ್ನ ಹೇಗ್ ಕೊಡ್ಲಿ? ಹೇಗ್ ಕೊಡ್ಲಿ? ಗೌರಿ, ಏನಾಯ್ತಮ್ಮ, ಯಾಕೆ ಮಾಡ್ತಿದ್ಯಾ? ನನ್ ಕ್ಷಮಿಸ್ಬಿಡಿಮ್ಮ, ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ. ಸುಳ್ಳ? ಸರಿ, ಅದು ಬಿಡು, ಮೊದಲು ನೀನ್ ಸಮಾಧಾನ ಮಾಡ್ಕೊಮ್ಮ. ಇಲ್ಲಮ್ಮ, ನಾನು ನಿನ್ನೆ ರಾತ್ರಿ ನಿಮ್ಮ ಹತ್ರ ಭವತಿ ಬಗ್ಗೆ ಸುಳ್ಳು ಹೇಳ್ಬಿಟ್ಟೆ. ನಮ್ ಭವತಿಗೆ ಏನಾಗಿದೆ? ನಮ್ ಪುಟ್ಟು ಕಂದಂಗೆ ಗುಣಪಡಿಸಕ್ಕೆ ಆಗದೆ ಇರೋಂತ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾಯಿಲೆ ಅನ್ನಿಸ್ಕೊಂಡ HIV ಅವಳಲ್ಲಿ ಪಾಸಿಟಿವ್ ಆಗಿದೆ. ಹೌದೇನೋ ಶಂಕರ, ಗೌರಿ ಹೇಳ್ತಿರೋದು ನಿಜಾನ? ಅದು ಎಂಥ ಕಾಯಿಲೆ ಗೌರಿ? ಗುಣಪಡಿಸೋಕ್ಕಾಗದೆ ಇರೋಂಥದ್ದು. ಪ್ರಪಂಚ ಎಷ್ಟು ಮುಂದುವರೆದಿದೆ, ಯಾವುದೋ ಒಂದು ಔಷಧಿ ಇದ್ದೇ ಇರುತ್ತೆ. ನೀನು ಚೆನ್ನಾಗಿ ವಿಚಾರಿಸಿ ನೋಡಮ್ಮ. ಇಲ್ಲಮ್ಮ, ಇದು HIV ಅಂತ, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಮನುಷ್ಯನ ದೇಹದಲ್ಲಾಗೋ ರೋಗ ನಿರೋಧಕ ವ್ಯವಸ್ಥೆನ ಕಡಿಮೆ ಮಾಡ್ತಾ ಹೋಗುತ್ತೆ. ಇದು ಮೊದಲು ಅಮೆರಿಕಾ ದೇಶದಲ್ಲಿ 1981 ಕಂಡುಬಂತು. ಹಾಗೆ ಬಹುಜನರ ಲೈಂಗಿಕ ಸಂಪರ್ಕದಿಂದ ಮತ್ತು ಬ್ಲಡ್ ಟ್ರಾನ್ಸ್ಫರ್ನಿಂದ ಪ್ರಪಂಚದಾದ್ಯಂತ ಹರಡ್ತಾ ಹೋಯಿತು. ಆದರೆ ಏನು ತಪ್ಪು ಮಾಡದೇ ಇರೋಂಥ ಇಂಥ ಮಕ್ಕಳಲ್ಲಿ ಹರಡಿರೋದೆ ಅವ್ರ ತಂದೆ ತಾಯಿಗಳು ತಿಳಿದೋ ತಿಳಿದೇನೋ ಮಾಡಿರುವಂಥ ತಪ್ಪುಗಳಿಂದ. ಅದರಲ್ಲಿ ಕೆಲವರು ಬುದ್ಧಿವಂತರಾದ್ರೂ ಶುದ್ಧ ಕಾಮ ಶುದ್ಧ ಪ್ರೇಮಕ್ಕೆ ಪ್ರಾಮುಖ್ಯತೆ ಕೊಡದೆ ಅತಿಯಾಗಿ ನಡೆಸ್ತಾ ಇರೋಂಥ ಲೈಂಗಿಕ ಸಂಪರ್ಕದಿಂದ ಇಂಥ ಮಕ್ಕಳನ್ನ ಸಾವಿನ ದಾರಿ ನಿಲ್ಲಿಸಿದ್ದಾರೆ. ಶಂಕರ ನಿಂತ್ಕೋ, ಭವತಿ ಇಲ್ಲೇ ಇರಲಿ. ನಾವುಗಳೆಲ್ಲ ಇದೇ ತಪ್ಪು ಮಾಡೋದು ಮನೇಲಿ. ಮಕ್ಕಳು ಚಿಕ್ಕವ್ರು ಇರಬಹುದು, ಆದರೆ ಅವ್ರಿಗೆ ಜೀವನದ ಸತ್ಯಾಂಶ ಚಿಕ್ಕ ವಯಸ್ಸಿನಿಂದಾನೇ ಗೊತ್ತಿರಬೇಕು. ಅವ್ರು ಇವತ್ತಿನ ಜೀವನ ಏನು ಅಂತ ತಿಳ್ಕೊಂಡ್ರೆ ತಾನೇ ಮುಂದಿನ ಜೀವನದ ಬಗ್ಗೆ ಒಳ್ಳೆ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಆಗೋದು. ಕಂದ, ಲೈಂಗಿಕ ಸಂಪರ್ಕ ಅಂದ್ರೆ ಏನು ಅಂತ ನಿಂಗೆ ಆಮೇಲೆ ಹೇಳ್ತೀನಿ. ಗುಣಪಡಿಸೋಕೆ ಔಷಧಿನೇ ಇಲ್ಲ ಅಂದಮೇಲೆ ಯಾವುದೋ ಒಂದು ನಿರ್ಧಾರ ತಗೊಳ್ಳೇಬೇಕಲ್ಲಮ್ಮ. ಅವಳನ್ನ ಈ ಅನಾಥ ಆಶ್ರಮಗಳ ತರ ಬೇರೆ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸ್ಬೇಕಂತ? ಭವತ್ತಿನ ಮನೇಲಿ ಇಟ್ಕೊಂಡ್ರೆ ಈ ಕಾಯಿಲೆ ಬೇರೆಯವ್ರಿಗೂ ಹರಡಲ್ವಾ? ಈಗ ಏನ್ ಮಾಡೋದಮ್ಮ ಗೌರಿ? ನಿರ್ಧಾರ ತಗೊಳಕ್ ಮುಂಚೆ ನಾವು HIV ಏಡ್ಸ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೋಬೇಕಮ್ಮ. ಈಗ ಸದ್ಯಕ್ಕೆ ಡಾಕ್ಟ್ರುಗಳಿಗೆ ಮೆಡಿಸಿನ್ ಕೊಟ್ಟಿದ್ದಾರೆ, ಇದು ಅಂಟುರೋಗ ಅಲ್ಲ. ಇವಳ ರಕ್ತ ಬೇರೆಯವ್ರ ರಕ್ತದಲ್ಲಿ ಬೆರೆತಾಗ ಮಾತ್ರ ಇವಳ ರಕ್ತದಲ್ಲಿರೋ ಏಡ್ಸ್ ವೈರಸ್ಸು ಇನ್ನೊಬ್ಬರ ದೇಹಕ್ಕೆ ಟ್ರಾನ್ಸ್ಫರ್ ಆಗೋದು. ಚಿಕ್ಕ ಮಕ್ಕಳಿಂದ ಈ ಕಾಯಿಲೆ ಬ್ಲಡ್ ಟ್ರಾನ್ಸ್ಫರ್ ಬಿಟ್ಟರೆ ಇನ್ಯಾವ ಥರದಲ್ಲೂ ಹರಡಕ್ಕೆ ಸಾಧ್ಯ ಇಲ್ಲಮ್ಮ. ಹಾಗಾದರೆ ಈ ಥರದ ಮಕ್ಕಳು ಇನ್ನು ಎಷ್ಟು ವರ್ಷ ಬದುಕಿರ್ತಾರೆ ಗೌರಿ? ಹುಟ್ಟಿನಿಂದನೇ HIV ಪಾಸಿಟಿವ್ ಆದರೆ ಕೆಲವು ವರ್ಷಗಳ ನಂತರ ಎಡಬಿಡದೆ ಜ್ವರ ಬರೋದು, ಸುಸ್ತಾಗೋದು, ಇವೆಲ್ಲ ಏಡ್ಸ್ನ ಲಕ್ಷಣಗಳು. ಏಡ್ಸ್ ಕನ್ಫರ್ಮ್ ಆದಮೇಲೆ ಮಕ್ಕಳು ತಪ್ಪದೇ ಮೆಡಿಸನ್ ತಗೊಳ್ಳೇಬೇಕು. ಇದೆಲ್ಲ ಮಾಡಿದ್ರೂ ಇಷ್ಟೇ ದಿನ ಇಷ್ಟೇ ವರ್ಷ ಅಂತ ಯಾವುದು ಖಚಿತವಾಗಿ ಹೇಳೋಕ್ಕಾಗಲ್ಲ. ಮಕ್ಕಳ ಲೈಫ್ ಟೈಮ್ ಜಾಸ್ತಿ ಮಾಡಬೇಕು ಅಂತಲೇ ಸೈಂಟಿಸ್ಟ್ ಇನ್ನೂ ರಿಸರ್ಚ್ ನಡೆಸ್ತಾನೆ ಇದ್ದಾರೆ. ಆದರೂ ಈ ಮಕ್ಕಳು ಹುಟ್ಟಿನಿಂದ ಸಾಯೋ ತನಕ ದೇಹನ ಕಿತ್ತು ತಿನ್ನೋ ಕಾಯಿಲೆ ಜೊತೆನೆ ಬದುಕಿರ್ಬೇಕು, ಅದು ಅನಿವಾರ್ಯ. ಹಾಗೇನೆ ಕಂದನು ಇಷ್ಟೇ ದಿನ ಇಷ್ಟೇ ವರ್ಷ ಅಂತ ಯಾವುದು ಖಚಿತವಾಗಿ ಹೇಳಕ್ಕಾಗಲ್ಲ.
ಹಲೋ ಡಾಕ್ಟರ್. ಓ ಹಲೋ. ಹಾಯ್ ಹಾಯ್ ಭವತಿ. ಯಾವ ಚಾಕ್ಲೇಟ್ ತಗೊಂತಿದ್ಯೆ? ನಿಮ್ ಭವತಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ರ? ಹಾ, ನೀವ್ ಹೇಳ್ದಾಗೆ ಡಾಕ್ಟರ್ ಸತೀಶ್ನ ಮೀಟ್ ಮಾಡಿದ್ವಿ. ಅವ್ರು ನಮಗ್ ತುಂಬಾನೇ ಧೈರ್ಯ ಹೇಳಿ ಅವಳನ್ನ ಹೇಗ್ ನೋಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದಾರೆ. ಆದ್ರೂ ಅವಳನ್ನ ಮನೇಲಿ ಇಟ್ಕೊಂಡು ನೋಡ್ಕೊಳ್ಳೋದು ನಿಮಗ್ ಕಷ್ಟ ಆಗಲ್ವಾ? ಪಾಪ, ಎಷ್ಟೋ ಜನ ಮಕ್ಕಳು ನೋವು ಅನುಭವಿಸ್ತಿದ್ದಾರೆ. ಎಷ್ಟು ವಿಚಿತ್ರ ನೋಡಿ, ನಮ್ಮನೆ ಮಕ್ಕಳು ಕಾಯಿಲೆ ಬಂದಾಗ ಮಾತ್ರ ನಮ್ಗ ನೋವಿನ ಅರಿವಾಗತ್ತೆ. ಸರಿ, ನಾ ಬರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅಲ್ವಾನೇ? ಸರಿ, ಬಾಯ್. ನಾವಿಬ್ರು ಜೊತೆಲೆ ಆಟ ಆಡ್ತೀವಿ, ಜೊತೆಲೆ ಊಟ ಮಾಡ್ತೀವಿ. ಅವಳು ಈ ವರ್ಷ ನಮ್ಮ ಸ್ಕೂಲಿಗೆ ಸೇರ್ಕೊಂಡಲ್ವಾ, ಅದಕ್ಕೆ ಅವಳಿಗೆ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ. ಒಂದೊಂದ್ಸಲ ಅವಳು ಕ್ಲಾಸ್ ಫಸ್ಟ್ ಬರ್ತಾಳೆ, ಒಂದೊಂದ್ಸಲ ನಾನು ಫಸ್ಟ್ ಬರ್ತೀನಿ. ಸರಿ, ಆದ್ರೆ ಇನ್ಮೇಲಿಂದ ಅವಳ ಜೊತೆ ಇರೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋ. ಅವಳ ಜೊತೆ ಮಾತಾಡಿಸ್ಬೇಡ ಅಂತ ಹೇಳ್ತಿಲ್ಲ, ಮಾತಾಡಿಸು. ಆದ್ರೆ ಅವಳ ಜೊತೆ ಊಟ ಮಾಡೋದು, ಒಟ್ಟಿಗೆ ಆಟಾಡೋದಾಗ್ಲಿ, ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಒಬ್ರನ್ನೊಬ್ರು ಪರಿಚಯ ಆಡೋದು, ಇದ್ಯಾವುದು ಮಾಡಬಾರ್ದು. ಓಕೆ? ಅದನ್ನೆಲ್ಲ ಮನೆಗೆ ಹೋದ್ಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಗೌರಿ ಅಮ್ಮ, ನೀನಿನ್ನ ಮಲ್ಗಿಲ್ವಾ? ಅದೇನೋ ಹೇಳ್ತೀನಿ ಅಂದಿದ್ಯಲ್ಲ. ಏನೋ ಅದು ಕಂದ? ಅದೇ ಅಜ್ಜಿ ಹತ್ರ ಆಮೇಲೆ ಹೇಳ್ತೀನಿ ಅಂದಿದ್ಯಲ್ಲ. ಅದೇನೋ ಲೇಂಗಿ ಸಂಪರ್, ಅದೇನೋ ವರ್ಡೇ ಮರ್ತೋಗ್ತಾ ಇದೆ. ಓ, ಅದಾ ಲೈಂಗಿಕ ಸಂಪರ್ಕ? ಅದು ನಾನು ನಿಮ್ಗೆ ಹೆಂಗೆ ಹೇಳಿ, ಅಜ್ಜಿ ಇನ್ನೂ ಮಲಗಿಲ್ಲ, ಹಾಗಂದ್ರೆ ಏನು ಅಂತ ಅಜ್ಜಿಗೂ ಗೊತ್ತಿಲ್ಲ. ಈಗ ನಿನಗೆ ಹೇಳಿದ್ರೆ ಅಜ್ಜಿನೂ ಕೇಳಿಸ್ಕೊಂಬಿಡ್ತಾರೆ. ಅದಕ್ಕೆ ಇನ್ನೊಂದಿನ ನಾನೇ ಜ್ಞಾಪಕ ಇಟ್ಕೊಂಡು ನಿನ್ಗೆ ಹೇಳ್ತೀನಿ, ಆಯ್ತಾ? ಮಲ್ಕೋಕಂದ. ಯಾಕೆ ಭವತಿ ಒಬ್ಳನ್ನ ದೂರ ಕೂರಿಸ್ಬಿಟ್ಟಿದ್ದೀರಾ? ಜಗಳನ? ಮಿಸ್, ಅವಳತ್ರ ಹೋಗ್ಬೇಡಿ ಮಿಸ್, ಅವಳಿಗೆ ಹೆಚ್ ಐ ವಿ ಅಲ್ಲ ಏಡ್ಸ್ ಇದೆ ಮಿಸ್. ರಮ್ಯ, ಗೊತ್ತಿಲ್ಲ, ಹಾಗೆಲ್ಲ ಏನೇನೋ ಮಾತಾಡಬಾರ್ದು, ಅದೆಲ್ಲ ಸುಳ್ಳು. ಅದ್ ಸರಿ, ಇದೆಲ್ಲ ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದು? ಇಲ್ಲ ಮಿಸ್, ನಾನು ಹೇಳ್ತಿರೋ ನಿಜ. ನಮ್ಮಪ್ಪ ಡಾಕ್ಟರ್, ಅವ್ರೇನು ಸುಳ್ಳು ಹೇಳಲ್ಲ. ಅವರೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಸರಿ ಸರಿ, ನಮಗ್ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಮಾತಾಡೋದ್ ಬೇಡ. ಕಮ್ ಆನ್, ಟೇಕ್ ಯುವರ್ ಸೀಟ್. ಗೌರಿಯಮ್ಮ. ಏನ್ ಕಂದ? ಯಾಕ್ ನನ್ ಯಾರು ಮುಟ್ಟಿಸ್ಕೊಳಲ್ಲ, ಮಾತಾಡ್ಸೋದು ಇಲ್ಲ, ಆಟಕ್ಕೂ ಸೇರ್ಸ್ಕೊಳಲ್ಲ. ನಿನ್ನೆಲ್ಲಾರು ತುಂಬಾ ಇಷ್ಟ ಪಡ್ತಾರೆ. ಯಾರ್ ಕಂದ ನಿಂಗ ಆತರ ಮಾಡ್ತಾ ಇರೋದು? ಆ ಡಾಕ್ಟ್ರು ಮಗಳು ರಮ್ಯಾ ಇಲ್ವಾ, ಅವಳು ಎಲ್ರಿಗೂ ಹೇಳ್ಕೊಟ್ಟಿದ್ದಾಳೆ ಭವತಿ ಹತ್ರ ಹೋಗ್ಬೇಡಿ, ಅವಳಿಗೆ ಏಡ್ಸ್ ಇದೆ ಅಂತ. ಅದಕ್ಕೆ ಯಾರು ನನ್ನ ಜೊತೆ ಕೂತ್ಕೊಳ್ಳಲ್ಲ. ಹೋಗ್ಲಿ ಬಿಡು ಕಂದ, ಅವ್ರಿಗೆಲ್ಲ ಗೊತ್ತಿಲ್ಲ. ನಾನ್ ನಿಮ್ ಟೀಚರ್ ಹತ್ರ ಬಂದು ಮಾತಾಡ್ತೀನಿ. ತಿರ್ಗು, ಬೇಗ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತೀಯಂತೆ. ಗೊತ್ತಿಲ್ಲ.
ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆದರೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವ್ಯಾಕೆ ಇಷ್ಟು ಪುಟ್ಟದಾಗಿದ್ದೀವಿ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಗೌರಿಯಮ್ಮ ಗೌರಿಯಮ್ಮ ನೋಡಿ ಮೋಡಗಳು ಎಷ್ಟು ಚೆನ್ನಾಗಿ ಹೋಗ್ತದೆ. ಆ ಮೋಡಗಳು ಎಷ್ಟು ದೂರ ಹೊಟ್ಟೋದ್ರೆ ಮತ್ತೆ ಇಲ್ಲಿಗೆ ವಾಪಸ್ ಬರಲ್ವಾ? ನಮ್ಮ ಮಮ್ಮಿ ಡ್ಯಾಡಿ ತರನ. ಹೌದು ಪುಟ್ಟ. ಅಪ್ಪ ಅಮ್ಮ ಈ ವಿಷಯ ನಂಗೆ ಹೇಳಲಿಲ್ಲ, ಆದ್ರೆ ಎಷ್ಟೊಂದು ದಿನ ನನ್ನ ಕನಸಿನಲ್ಲಿ ಬರ್ತಾರೆ, ಏನೇನೋ ಮಾತಾಡ್ತಾರೆ. ಮಾತಾಡ್ತಾನ ಅಂತ ಕಂಡುಬಿಟ್ರೆ ಪಕ್ಕದಲ್ಲಿ ನಿತ್ಯ ಅಪ್ಪ ಅಮ್ಮನ ನೋಡ್ಬೇಕು ಅಂತ ತುಂಬ ಅನ್ಸುತ್ತೆ ಗೌರಿ ಅಮ್ಮ. ಅವ್ರು ಯಾಕೆ ನಂಗೆ ಹೇಳ್ದೆ ಸತ್ತೋದ್ರು? ಅದೇ ಅವತ್ತು ನಾವೆಲ್ಲ ಇದ್ದಾಗ ನೀನು ಅಜ್ಜಿ ಹತ್ರ ಹೇಳ್ತಿದ್ಯಲ್ಲ ಭಗವತಿಗೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ, ಅದು ಅವ್ರಿಗೂ ಬಂದಿತ್ತ, ಅದಕ್ಕೆ ಅಷ್ಟು ಬೇಗ ಸತ್ತೋದ್ರಾ? ನಿನಗೆ ಎಲ್ಲ ಗೊತ್ತು, ನಾನು ನಿನಗೆ ಇನ್ನೇನು ಹೇಳಲಿ? ಯಾಕೆ ಅಳ್ತಿದ್ಯಾ ಭವತಿ? ಅಯ್ಯೋ ಏನಾಯ್ತು, ಬಿದ್ಬಿಟ್ಟಿಯಾ? ತೋರ್ಸಿಲ್ಲಿ. ಮಿಸ್ ಬೇಡ ಮಿಸ್, ರಕ್ತ ಬರ್ತಿದೆ. ನಾನು ಅವತ್ತೇ ಹೇಳಲಿಲ್ವಾ ಅವಳಿಗೆ ಏಡ್ಸ್ ಇದೆ ಅಂತ? ನಮ್ಮಪ್ಪ ಹೇಳಿದ್ದಾರೆ ರಕ್ತ ಬರುವಾಗ ಮುಟ್ಕೋಬಾರ್ದಂತೆ, ನಮಗೂ ಬರುತ್ತಂತೆ. ಏನೋ ಕಂದ, ಏನಾಯ್ತು? ಅಯ್ಯೋ ಬಿದ್ಬಿಟ್ಯಾ? ತೋರಿಸು, ಒಂದು ನಿಮಿಷ ಇರು, ಬಂದೆ. ಏನ್ ಮಾಡ್ಕೊಂಡಿದ್ಯಾ ನೋಡು ನೀನು. ಹುಷಾರಾಗಾಡ್ಬೇಕು ಅಂತ ಹೇಳಿರ್ಲಿಲ್ವಾ ಕಂದ ನಿಂಗೆ? ಯಾವುದೇ ಕಾರಣಕ್ಕೂ ನಿನ್ ರಕ್ತ ಬರಬಾರ್ದು ಕಣೋ. ಆಟ ಆಡ್ಬೇಕಾದ್ರೆ ಕೇರ್ಫುಲ್ ಆಗಿ ಆಡ್ಬೇಕು ಅಂತ ಹೇಳಿರ್ಲಿಲ್ವಾ ಕಂದ? ನಾನು ನೋಡು, ನಿನ್ನ ಚಿಕ್ಕವಳು ಅಂತ ನಂಗೆ ಗೊತ್ತು, ಆದ್ರೂ ದೊಡ್ಡವಳ ತರ ಇರ್ಬೇಕು. ನಾನು ಕೇರ್ಫುಲ್ ಆಗಿ ಇದ್ದೆ, ಯಾರೋ ಹಿಂದಿಂದ ತಳ್ಬಿಟ್ರು. ನಮ್ ಪ್ರಿನ್ಸಿಪಲ್ಲು ನಿನ್ ಹತ್ರ ಮಾತಾಡ್ಬೇಕಂತ, ಅದಕ್ಕೆ ಇವತ್ತೇ ನೀನು ನಮ್ ಸ್ಕೂಲ್ಗೆ ಹೋಗ್ಬೇಕಂತ. ಸರಿ ಹೋಗ್ತೀನಿ. ಗೌರಿ, ನಾನು ಹೀಗೆ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೋಬೇಡಮ್ಮ. ಹೇಳಿಮ್ಮ, ಭವತಿನ ಆಶ್ರಮಕ್ಕೆ ಬಿಡೋದು ಒಳ್ಳೇದು. ನೀನೇನು ಓದ್ದವಳು, ಈ ಸಮಾಜಕ್ಕೆ ಜನರಿಗೆ ಉತ್ತರ ಹೇಳ್ತೀಯ. ಆದರೆ ನಾನು ನಮ್ಮ ವ್ಯವಸ್ಥೆಗಳನ್ನ ಬದಲಾಯಿಸಿ ಬದುಕ್ತವಳಲ್ಲ. ಅಕ್ಕಪಕ್ಕದವರೆಲ್ಲ ಭವತಿ ಬಗ್ಗೆ ಕೇಳ್ತಾನೆ ಇದ್ದಾರೆ. ಅವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಈ ಸಮಾಜನ ಎದುರಿಸಿ ಬದುಕೋ ಧೈರ್ಯ ನನಗಿಲ್ಲಮ್ಮ ಗೌರಿ. ಭವತಿಯನ್ನು ದೂರ ಇಡೋದು ನಮ್ಮೆಲ್ರಿಗೂ ಒಳ್ಳೆಯದು. ಅದು ಅವಳಿಗೂ ಒಳ್ಳೇದೇನು? ಇದನ್ನೆಲ್ಲ ಮೀರಿದ್ದು ಪ್ರೀತಿ ಅಲ್ವಮ್ಮ? ನೀವು ಹೇಳೋದು ನಿಜಾನೇ. ಇದರಿಂದ ಎಲ್ಲರಿಗೂ ತೊಂದರೆ ಆಗತ್ತೆ ಅಂದರೆ ನಾನು ಯೋಚಿಸಿ ನಿರ್ಧಾರ ತಗೊಳ್ತೀನಿ. ನನಗೆ ಸ್ವಲ್ಪ ಸಮಯ ಕೊಡಿ.
ಗೌರಿ ಬಾಯಿಲಿ. ಏನು? ಹೇ, ಧ್ಯಾನಪೀಠದಲ್ಲಿ ದಸರಾ ಕ್ಯಾಂಪ್ ನಡೀತಾರೆ, 8 ದಿನದ್ದು. ವೇದ ಪಠನ ಹೇಳ್ಕೊಡ್ತಾರಂತೆ, ಎಲ್ಲ ರೆಸಿಡೆನ್ಶಿಯಲ್ ಕೋರ್ಸು ನೋಡು, ಎಲ್ಲ ಇನ್ಫಾರ್ಮೇಶನ್ ಎಲ್ಲಿದೆ? ಭವತಿನೂ ಸೇರಿಸ್ಬೋದಲ್ವಾ? ಬೇಸಿಕ್ ಸಾನ್ಸ್ಕ್ರಿಟ್, ಅಗ್ನಿಕಾರ್ಯ ಎಲ್ಲ ಹೇಳ್ಕೊಡ್ತಾರಂತೆ. ಬೆಂಗಳೂರು ಹತ್ರ ನಾವಿಬ್ರು ಒಂದು ಎಚ್ ಐ ವಿ ಹೋಮ್ ವಿಸಿಟ್ ಮಾಡ್ಬಿಟ್ಟು ಬರೋಣ ಅನ್ಕೊಂಡ್ವಲ್ಲ, ಧ್ಯಾನಪೀಠ ಒಂದು ವೇನೆ, ನಮ್ ಭವತಿನ ಈ ಕೋರ್ಸಿಗೆ ಸೇರಿಸ್ಬಿಟ್ ಬರೋಣವಾ? ಸರಿ. ಸದ್ಯ ಇದೊಂದಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿಯಲ್ಲ, ನಿನ್ನ ಹತ್ರ ಕಂಪ್ಯೂಟರ್ ಇಂಟರ್ನೆಟ್ ಕನೆಕ್ಷನ್ ಇರೋದಕ್ಕೂ ಸಾರ್ಥಕ ಆಯ್ತು. ಅಜ್ಜಿಗೆ ಏನೋ ತೋರಿಸ್ತಾ ಇದ್ಯಾ ಕಂದ? ಏನಿಲ್ಲ. ನೀ ತೋರ್ಸು ಪುಟ್ಟ. ಅಜ್ಜಿ ಹೇಳ್ಬೇಡ. ಅದೇನ್ ನಂಗೂ ತೋರ್ಸೋ ಕಳ್ಳಿ, ತೋರ್ಸು ಪರವಾಗಿಲ್ಲ. ನಾವೆಲ್ಲ ಇದೀವಲ್ಲೋ ಕಂದ ನಿನ್ ಜೊತೆ, ಯಾಕೋ ಅಷ್ಟೊಂದು ದುಃಖ ಪಟ್ಕೋತ್ಯಾ? ಬಾ, ಒಂಚೂರು ನೋವಾದ್ರೂ ಮೊದ್ಲು ಅವ್ರ ಅಪ್ಪ ಅಮ್ಮನ ಜ್ಞಾಪಿಸ್ಕೊಂಡ್ಬಿಡುತ್ತೆ. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಟು ಯು. ಪ್ಲೀಸ್ ಕೂತ್ಕೊಳ್ಳಿ. ಮಿಸ್ ಗೌರಿ, ಇದು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದು ನಮ್ಮ ಸ್ಕೂಲ್ ಮಕ್ಕಳಿಗೋಸ್ಕರ ಮತ್ತೆ ನಮ್ಮೆಲ್ಲರ ಸೇಫ್ಟಿಗೋಸ್ಕರ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿದೆ. ಏನು ಕೇಳಿ ಸರ್? ನಿಮ್ಮ ಭವತಿಗೆ ಎಚ್ ಐ ವಿ ಪಾಸಿಟಿವ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಇದು ನಿಜನಾ? ಹೌದು. ನಾನೇ ಬಂದು ನಿಮ್ಮ ಹತ್ರ ಈ ವಿಷಯನ ಹೇಳಬೇಕು ಅಂತಿದ್ದೆ. ಹಾಗಾದ್ರೆ ಅವನ ಎಚ್ ಐ ವಿ ಹೋಮ್ ಸೇರಿಸೋ ವ್ಯವಸ್ಥೆ ಮಾಡಿದ್ರಾ ಅಂತ ಅನ್ಸುತ್ತೆ. ಇಲ್ಲ. ಭವತಿ, ನೀನು ಒಬ್ಳೇ ಇರ್ಬೇಕಿಲ್ಲಿ, ಹುಷಾರಾಗಿರು ಕಂದ. ಏನೇನು ಹೇಳ್ಕೊಡ್ತಾರೆ ಎಲ್ಲ ಚೆನ್ನಾಗಿ ಕಲ್ತ್ಕೊ, ಆಯ್ತಾ? ಸರಿ. ನಮಸ್ಕಾರ. ನಮಸ್ಕಾರ. ನಾನು ಗೌರಿ ಅಂತ, ಇವಳು ಭವತಿ. ಓಹೋ, ದಸರಾ ಕ್ಯಾಂಪಿಗೆ ಸೇರ್ಸೋಕೆ ಬಂದಿದ್ದೀರಾ? ಆನ್ಲೈನಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡೆ. ಇವಳು ಇನ್ನೂ ಚಿಕ್ಕವಳು, ಒಬ್ಳೇ ಇರ್ಬೇಕಾಗಬಹುದು. ನೋಡಿ, ನೀವು ಏನು ಯೋಚನೆ ಮಾಡಬೇಡಿ. ಇಲ್ಲಿರೋ ಮಕ್ಕಳೆಲ್ಲ ವೇದ ಪಾಠ ಕಲಿಯೋಕೆ ಬಂದಿರೋದು. ಇಲ್ಲಿ ಮಗುಗೆ ಏನು ತೊಂದರೆ ಆಗೋದಿಲ್ಲ. ಬಹಳಷ್ಟು ಮಕ್ಕಳು ನಿಮ್ಮ ಮಗು ಜೊತೆ ಇರ್ತಾರೆ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಬನ್ನಿ. ಬಹುದೆ ಬಾ. ನೋಡಿ, ನಮ್ಮ ಭವತಿ ಈ ಮಕ್ಕಳ ಜೊತೆ ಆಟ ಆಡೋವಾಗ ಬೀಳೋದು, ಗಾಯ ಮಾಡ್ಕೊಳ್ಳೋದು ಇದೆಲ್ಲ ಏನು ಆಗದೆ ಇದ್ದಂಗೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಅಂತ. ಆ ಥರ ಏನು ಆಗಲ್ಲಮ್ಮ, ನೀವೇನು ಯೋಚನೆ ಮಾಡಬೇಡಿ. ಯಾಕೆಂದರೆ ಅದು ನಮ್ಮ ಭವತಿಗೆ ಎಚ್ ಐ ವಿ ಪಾಸಿಟಿವ್ ಆಗಿದೆ, ಅದು ಏನೇನು ಅರಿಯೋದು ಕಂದ. ಆದರೂ ನಮ್ಮ ಮಗುವಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅವಳು ಮೆಡಿಸಿನ್ ಎಲ್ಲ ಅವಳೇ ತಗೊಳ್ತಾಳೆ, ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಅವಳು ಯಾರಿಗೂ ತೊಂದರೆ ಮಾಡಲ್ಲ, ಹೆದರ್ಕೋಬೇಡಿ. ಸರಿಮ್ಮ, ನೀವು ಹೇಳಿದ್ದು ಒಳ್ಳೇದಾಯ್ತು. ಇಂಥ ಮಕ್ಕಳಿಗೆ ನಾವು ವಿಶೇಷ ಗಮನ ಕೊಟ್ಟು ನೋಡ್ಕೋತೀವಿ. ಬರ್ತೀನಮ್ಮ. ನೋಡಿ, ಹಾಗೆ ಈ ವಿಷಯನ ಬೇರೆ ಗುರುಗಳಿಗೂ ತಿಳಿಸ್ಬಿಡಿ. ನಾನು ಮುಂದಿನ ವಾರ ಬಂದವಳನ್ನ ಕರ್ಕೊಂಡು ಹೋಗ್ತೀನಿ. ಏನೇ ತೊಂದರೆ ಆದರೂ ನನಗೆ ಫೋನ್ ಮಾಡಿ ತಿಳಿಸಿ. ನಮ್ಮ ಮನೆ ಫೋನ್ ನಂಬರ್ ಅವಳ ಹತ್ರ ಇದೆ. ಆಗ್ಲಿಮ್ಮ, ಬಾ ಮಗು, ಹೋಗೋಣ. ಬಾಯ್. ಬಾಯ್.
ಬಾಯ್. ಏನು ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಿನ್ ಮೂಡ್ ಹೇಗಿದೆ ಅಂತ ನೋಡ್ತಾ ಇದ್ದೆ. ಓ, ಇಷ್ಟು ದಿನ ನನ್ನ ಮೂಡ್ ನೋಡ್ಕೊಂಡೆ ಮಾತಾಡ್ತಿದ್ಯಾ? ಅದೇನು ಅಂತ ಹೇಳು. ಯಾಕೋ ಕಾರ್ ನಿಲ್ಲಿಸ್ದೆ? ಒಂದ್ ನಿಮಿಷ, ನಿನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆ ನೀನ್ ಎರಡು ನಿಮಿಷ ನೋಡ್ತೀನಿ. ಹ್ಮ್ ಸರಿ, ನೀನ್ ನೋಡ್ಕೋ, ನಾನು ಹಾಡು ಕೇಳ್ತೀನಿ. ಅದು ಸಿಗ್ದಿದ್ದಾಗ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ವಿ ಅನ್ಕೋತೀವಿ. ನಿನ್ ಜೊತೆ ಇರುವಾಗ ಪ್ರೀತಿ ಎಷ್ಟು ದೊಡ್ಡದು, ಅದು ಕೊನೆನೇ ಇಲ್ಲ, ಅದು ಟೀನೇಜ್ ಮಾತ್ರ ಸೀಮಿತವಾಗಿಲ್ಲ ಅಂತ ನಾನು ತಿಳ್ಕೊಂಡೆ. ನಿನ್ನಲ್ಲಿ ಎಷ್ಟು ಪ್ರೀತಿ ತುಂಬಿಕೊಂಡಿದೆ ಗೌರಿ, ಅದ್ರ ಜೊತೆಗೆ ಪಾಸಿಟಿವ್ ಅಪ್ರೋಚ್ ಇದೆ. ಹೀಗನ್ಸುತ್ತೆ ನಿನ್ ಜೊತೆ ಚಿಕ್ಕ ವಯಸ್ಸಿನಿಂದ ಇಲ್ದಿರೋದನ್ನ ಎಷ್ಟು ಮಿಸ್ ಮಾಡ್ಕೊಂಬಿಟ್ಟೆ ಅಂತ. ಇನ್ ಮುಂದೆ ನಿನ್ನ ಒಂದು ಕ್ಷಣ ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ ಗೌರಿ. ನೀನ್ ಹೇಳ್ತಿರೋದೆಲ್ಲ ಸರಿನೇ ಶಂಕರ, ಆದ್ರೆ ಪ್ರತಿದಿನ ನನ್ನ ಜೀವನದಲ್ಲಿ ನಡೀತಾ ಇರೋಂತ ಎಲ್ಲಾ ಪರಿಸ್ಥಿತಿಗಳಿಗೂ ನೀನೇ ಸಾಕ್ಷಿಯಾಗಿದ್ಯಾ. ಇಂಥ ಸಮಯದಲ್ಲಿ ನಾನೇನ್ ನಿರ್ಧಾರ ತಗೊಳ್ಳಿ ನೀನೇ ಹೇಳು. ನನ್ನಲ್ಲಿ ಇಷ್ಟೊಂದು ಪ್ರೀತಿನ ನೀನು ನಿಮ್ಮ ಮನೆಯವರೇ ತುಂಬಿರೋದು, ಆದರೆ ಇವತ್ತಿನ ದಿನ ಆ ಪ್ರೀತಿ ಅವಶ್ಯಕತೆ ಎಲ್ಲರಿಗಿಂತ ಹೆಚ್ಚಾಗಿ ಭವತಿಗೆ ಇರೋದು. ಶಂಕರ, ಯು ಪಾರ್ಟ್ ಆಫ್ ಮೈ ಲೈಫ್ ಕಣು. ನನ್ನ ಸುಖ ದುಃಖ ಎಲ್ಲದರಲ್ಲೂ ನೀನು ಭಾಗಿಯಾಗಿದ್ಯಾ. ನನ್ನ ಇವತ್ತಿನ ಜವಾಬ್ದಾರಿನ ನೀನು ಗೌರವಿಸ್ತೀಯಾ ಅನ್ಕೊಂಡಿದ್ದೀನಿ. ಐ ಎಮ್ ವೆರಿ ಸಾರಿ ಇಫ್ ಐ ಹವ್ ಹರ್ಟ್ ಯು. ಮುಂದೆ ಜೀವನದಲ್ಲಿ ನಂಗೊಬ್ಬ ಸಂಗಾತಿ ಬೇಕು ಅನ್ಸಿದ್ರೆ ಅದು ನೀನೇ ಆಗಿರ್ತೀಯ. ನೀನ್ ಮಾತಾಡಿದ್ರಿಂದ ನನಗೆ ಹರ್ಟ್ ಆಗಿಲ್ಲ ಗೌರಿ. ಬೇರೆಯವರು ಈ ವಯಸ್ಸಲ್ಲಿ ಪ್ರೀತಿ ಮಾಡಬೇಕು, ಎಂಜಾಯ್ ಮಾಡಬೇಕು, ಪಾರ್ಟಿ ಹೋಗ್ಬೇಕು ಅಂತಾನೆ ಕಾಲ ಕಳೆದು ಬಿಡ್ತಾರೆ. ಆದ್ರೆ ನಿಮ್ ವೇ ಆಫ್ ಥಿಂಕಿಂಗ್ ನನಗೂ ಬರಲ್ಲ ಅಂತ ಕಾಣುತ್ತೆ. ಐ ನೋ ಐ ಇನ್ ಲವ್ ವಿತ್ ಯು, ಬಟ್ ಐ ರೆಸ್ಪೆಕ್ಟ್ ಯು. ಬಾ ಹೋಗೋಣ. Excuse me. Yes? We are here to meet Dr. Hosmane. Beg your pardon? Dr. Hosmane. Hosmane. Oh, there you go. Over there. Thank you. Okay. You're welcome. Excuse me, sir. Yes? Please come in. Nan Gauri inta. He is Mr. Shankar. Ha. Heli. How can I help you? ಸರ್, ಅದು ನಮ್ಮ ಮಗು ಭವತಿಗೆ ಡಾಕ್ಟರ್ಸ್ ರಿಪೋರ್ಟ್ ಪ್ರಕಾರ ಹೆಚ್ ಐ ವಿ ಪಾಸಿಟಿವ್ ಆಗಿದೆ. ಅದಕ್ಕೆ ನಿಮ್ಮ ಆಶಾಕಿರಣ ಹೋಮ್ನಲ್ಲಿ ಅವಳನ್ನ ಬಿಡ್ಬಹುದಾ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ರಿಪೋರ್ಟ್ಸ್. ಓ ಹಾಯ್ ಗುರುರಾಜ್. ಬೈ ದ ವೇ, ದಿಸ್ ಇಸ್ ಡಾಕ್ಟರ್ ಗುರುರಾಜ್. ಹೀ ಇಸ್ ಇನ್ ಚಾರ್ಜ್ ಆಫ್ ದಿ ಆಶಾಕಿರಣ ಹಾಸ್ಪಿಟಲ್. ಹೌದಾ, ಸರಿ, ನಾ ಆಮೇಲೆ ಸಿಗ್ತೀನಿ. ಓಕೆ, ಬರ್ತೀನಿ. ಎಚ್ ಐ ವಿ ಇದೆ, ಏಡ್ಸ್ ಕನ್ಫರ್ಮ್. ನೋಡಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇಂಥ ಹೋಮ್ಗಳಿಗೆ ಎಷ್ಟೋ ಜನ ತಮ್ಮ ಮಕ್ಕಳಿಗೆ ಎಚ್ ಐ ವಿ ಪಾಸಿಟಿವ್ ಆಗಿದೆ ಅಂತ ತಿಳಿದ ತಕ್ಷಣ ಕರ್ಕೊಂಬಂದ್ಬಿಟ್ಬಿಡ್ತಾರೆ. ನಾವು ಇಂಥ ಮಕ್ಕಳಿಗೆ ಮೆಡಿಸಿನ್ ಕೊಡಕ್ಕೆ ಮಾತ್ರ ಸಾಧ್ಯ, ಪ್ರೀತಿ ತೋರಿಸಿದ್ರು ಇಂಡಿವಿಜುವಲ್ ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ. ಅದು ಅಲ್ಲದೆ ಈ ತರಹದ ಮಕ್ಕಳಿಗೆ ಬೇಕಾಗಿರೋದು ಪ್ರೀತಿ ಮತ್ತು ಫ್ರೀಡಮ್.
ಒಂದು ನಿಮಿಷ ಬನ್ನಿ ನನ್ನ ಜೊತೆ. ನೋಡಿ ಮಕ್ಕಳನ್ನ, ಇಲ್ಲಿರುವಂತಹ ಪ್ರತಿಯೊಂದು ಮಗುನು ಈ ಎಳೆ ವಯಸ್ಸಲ್ಲಿ ಬಯಸೋದು ಒಂದನ್ನೇ, ನನ್ನನ್ನು ಯಾರಾದರೂ ಅಪ್ಪಿ ಮುದ್ದಾಡಲಿ ಅಂತ. ಸಮಾಜದಲ್ಲಿ ವಿದ್ಯಾವಂತರು ಒಬ್ಬೊಬ್ಬರು ಒಂದೊಂದು ಅಸಹಾಯಕ ಮಗುವನ್ನು ನೋಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದಿದ್ರೆ ಈ ತರಹದ ಆಶ್ರಮಗಳ ಸಂಖ್ಯೆ ಕಡಿಮೆ ಆಗ್ತಿತ್ತೋ ಏನೋ. ಡಾಕ್ಟರ್, ನೀವು ಹೇಳಿದ ನಿಜ. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಕಿಡ್. ಗುಡ್ ಡಿಸಿಷನ್. ಆದರೆ ನಾನು ಎಚ್ ಐ ವಿ ಪಾಸಿಟಿವ್ನ ಏಡ್ಸ್ನ ಪ್ರಿವೆಂಟ್ ಮಾಡೋದ್ರ ಬಗ್ಗೆ ವರ್ಲ್ಡ್ ವೈಡ್ ಇನ್ಫಾರ್ಮೇಶನ್ ತಿಳ್ಕೋಬೇಕು. ಎನ್ ಐ ಎಚ್ ಏನು ಹೇಳುತ್ತೆ ಡಾಕ್ಟರ್, ಇದನ್ನೆಲ್ಲ ಹೇಗೆ ತಡೆಗಟ್ಟಕ್ಕೆ ಸಾಧ್ಯ? ಡಾಕ್ಟರ್ ಆಲನ್ ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಯು ಎಸ್ ಎಯಿಂದ ಇಂಡಿಯಾಗೆ ಸೆಮಿನಾರ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದಾರೆ. ಓಕೆ, ಅವರು ನಿಮಗೆ ವರ್ಲ್ಡ್ ವೈಡ್ ಇನ್ಫಾರ್ಮೇಶನ್ನ ಖಂಡಿತ ಕೊಡೋಕ್ಕೆ ಸಾಧ್ಯ. ಸೊ ಕ್ಯಾನ್ ವಿ ಮೀಟ್ ಹಿಮ್? ಶ್ಯೂರ್, ಆಫ್ ಕೋರ್ಸ್, ಐ ವಿಲ್ ಅರೇಂಜ್ ಎ ಮೀಟಿಂಗ್ ಫಾರ್ ಯು. ಓಕೆ. ಗೌರಿ, ನಿನಗೊಂದು ಲೆಟರ್ ಬಂದಿತ್ತು, ರಾತ್ರಿ ತುಂಬ ಲೇಟ್ ಆಗಿತ್ತಲ್ಲ ಅದಕ್ಕೆ ಕೊಡಲಿಲ್ಲ. ಓ, ರವಿ ರಾಜಗೋಪಾಲ್ ಅವ್ರು ಬರ್ತಿರೋದು. ನನ್ನ ಪಿ ಎಚ್ ಡಿ ಗೈಡ್ ಬೆಂಗಳೂರಿಂದ. ನನ್ನ ಕೆಲಸ ಕನ್ಫರ್ಮ್ ಮಾಡಿದ್ದಾರೆ, ಬೆಂಗಳೂರಿಗೆ ಬಂದ್ಬಿಡಿ ಅಂತ ಬರ್ತಿದ್ದಾರೆ. ಗೌರಿ, ಬೆಂಗಳೂರು ಹೋಗೋದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಇನ್ನು ಯೋಚನೆ ಮಾಡ್ಬೇಕಮ್ಮ. ಶಂಕರ, ಒಂದ್ ನಿಮಿಷ ಫೋನ್ ಕೊಡು, ನಾನೊಂದು ಫೋನ್ ಕಾಲ್ ಮಾಡ್ಬೇಕು. ಗುಡ್ ಮಾರ್ನಿಂಗ್ ಸರ್, ನಾನು ಗೌರಿ ಮಾತಾಡ್ತಾ ಇರೋದು. ನಿನ್ನೆ ತಾನೇ ನಿಮ್ಮ ಇನ್ವಿಟೇಷನ್ ಸಿಕ್ತು, ಆದರೆ ನಾನು ಬೆಂಗಳೂರಿಗೆ ಬರೋದ್ರ ಬಗ್ಗೆ ಮನೇಲೊಂದ್ಸಲಿ ಮಾತಾಡ್ಬಿಟ್ಟು ಹೇಳ್ತೀನಿ. ಐ ನೋ, ನಾನು ನಿಮಗೆ ವರ್ಕ್ ಮಾಡ್ತಾಯಿದ್ರು ನನ್ನ ಇನಿಷಿಯಲ್ ಸ್ಟೇಯಿಂಗ್ ಅರೇಂಜ್ಮೆಂಟ್ಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಹಾಂ, ಒಂದು ನಿಮಿಷ ಬರ್ಕೊಳ್ತೀನಿ ಸರ್. ಶಂಕರ, ಒಂದು ನಿಮಿಷ ಬರ್ಕೋ. ಹೇಳು. ಹಾಂ ಹೇಳಿ ಸರ್. ಬುದ್ಧಿ, ಬುದ್ಧಿ, ಮನಸ್ಸು, ಚಿತ್ತ. ಹಾಂ, ಬುದ್ಧಿ, ಮನಸ್ಸು, ಚಿತ್ತ. ಹಾಂ, ಬರ್ಕೊಂಡಿದ್ದೀನಿ ಸರ್. ಅಟ್ಲೀಸ್ಟ್ ನಂಗೆ 4 days ಟೈಮ್ ಬೇಕು ಕಳ್ಸೋಕ್ಕೆ. ಐಲ್ ಸೆಂಡ್ ಇಟ್ ಥ್ರೂ ಇಮೇಲ್. ಎಸ್, ಯು ಕ್ಯಾನ್ ರೀಚ್ ಮೀ ಆನ್ ದಿಸ್ ನಂಬರ್. ಥ್ಯಾಂಕ್ ಯು ಸರ್, ಹ್ಯಾವ್ ಅ ಗುಡ್ ಡೇ. ತಗೋ, ಥ್ಯಾಂಕ್ ಯು. ಬುದ್ಧಿ, ಚಿತ್ತ, ಮನಸ್ಸು. ಆಹಾ, ತುಂಬ ಚೆನ್ನಾಗಿ ಬರೆದಿದೆಯಾ ಶಂಕರ. ನಿಮ್ಗೆಲ್ಲ ಅದು ಯಾರು ಕನ್ನಡ ಹೇಳ್ಕೊಟ್ರೋ ಏನೋ. ಎಚ್ ಐ ವಿ ಆಶ್ರಮಕ್ಕೆ ಹೋಗಿದ್ಯಲ್ಲ, ಏನ್ ಅನಿಸ್ತು? ಅಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ ಅಂತ ನಮ್ ಶಂಕರು ಹೇಳ್ದ. ನಮ್ ಭಾವತಿನು ಅಲ್ಲಿ ಚೆನ್ನಾಗಿರ್ತಾಳೆ ಅಂತ ಅನಿಸ್ತಾ ಇದೆಯಲ್ವಾ? ನಿನಗೆ ಬೇಜಾರು ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ ಗೌರಿ. ಒಂದು ಮಗುವಿನಿಂದ ಸಮಾಜದ ಜನಗಳಿಗೆ ತೊಂದರೆ ಆಗಬಾರ್ದಲ್ವಾ? ನೀನು ಸರಿಯಾದ ನಿರ್ಧಾರ ತಗೊಳ್ಳಿ ಅಂತ ಹಾಗೆ ಹೇಳಿದೆ ಅಷ್ಟೇ. ಗೌರಿ, ಪೂಜೆ ಮಾಡುವಾಗ ಆಳ್ಬಾರ್ದು ಕಂಡ. ಅಮ್ಮ,
ಅಪ್ಪ ಬೆಳೆಸಿದ ಹುಡುಗಿ, ತುಂಬಾ ಬುದ್ಧಿವಂತೆ, ಈಗಿನ ಸಮಾಜದ ವ್ಯವಸ್ಥೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಅವಳೇ ನಿರ್ಧಾರ ತಗೊಂತಾಳೋ ನಾವು ಅದನ್ನು ಗೌರವಿಸಿದ್ರೆ ಸಾಕು. ಅದು ನಿಜಾನೇ. ನನಗೇನು ಗೌರಿ ಚೆನ್ನಾಗಿರ್ಬೇಕನ್ನೋದೇ ನನ್ನ ಆಸೆ ಶಂಕರ. ಅಮ್ಮ ನಂಗೆ ಗೊತ್ತಮ್ಮ ನಿನ್ನ ಮನಸ್ಸೇನು ಅಂತ, ಅದು ಅವಳಿಗೂ ಗೊತ್ತು. ಗೌರಿ, ನೀನು ದೀಪ ಹಚ್ಚಿಬಿಡಮ್ಮ, ನಾನು ಪೂಜೆ ಶುರು ಮಾಡ್ತೀನಿ. ಸರಿಮ್ಮ. ಅಮ್ಮ, ನೀವು ನನ್ನ ಬಗ್ಗೆ ಯೋಚಿಸ್ಬೇಡಿ, ನಂಗೆ ಗೊತ್ತು ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಯಾರಿಗೋಸ್ಕರ ಕಾಯ್ತಿದ್ಯಮ್ಮ? ನಮಸ್ತೆ. ನನ್ನ ಮಗಳು ಭವತಿನ ಇಲ್ಲಿ ವೇದ ಪಾಠಕ್ಕೆ ಸೇರಿಸಿದ್ದೆ. ಇವತ್ತು ಕೊನೆ ದಿನ ಅಲ್ವಾ, ಕರ್ಕೊಂಡು ಹೋಗೋಣ ಅಂತ ಬಂದೆ ಗುರುಗಳೇ. ಹೇಳಮ್ಮ. ಸ್ವಾಮಿ, ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಚರ್ಚಿಸ್ಬೇಕಿತ್ತು. ನಿಮ್ಮ ಹತ್ರ ಸ್ವಲ್ಪ ಸಮಯ ಇದೆ ಅಂದ್ರೆ. ಅದೇನು ಕೇಳಮ್ಮ? ಮನುಷ್ಯನಿಗೆ ಹುಟ್ಟು ಸಾವು ಅನ್ನೋದು ಯಾಕೆ ಬರುತ್ತೆ ಸ್ವಾಮಿ? ಅದ್ರ ಮಧ್ಯೆ ದೇಹನ ತಿಂದ ಹಾಕುವಂತ ಕಾಯಿಲೆಗಳು, ಅದರಲ್ಲೂ ಏನು ಅರಿಯದ ಪುಟ್ಟ ಮಕ್ಕಳಿಗೆ ದೊಡ್ಡ ಪರೀಕ್ಷೆ. ಅರ್ಥ ಪಡಿಸುವಂತ ಕಾಯಿಲೆ ಆದ್ರೆ ಹೇಳ್ಬೋದು. ನಮ್ಮ ಭವತಿಗಳ ಕಾಯಿಲೆ ಮೂಲ ಲೈಂಗಿಕ ಸಂಬಂಧ ಅಂತ ಹೇಳಿದ್ರು, ಅವಳದನ್ನ ತಿಳ್ಕೊಳ್ಳೋ ಅಷ್ಟರಲ್ಲಿ ಅವಳ ಪ್ರಾಣ ಅವಳ ಜೊತೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಹೇಗಿದ್ದನ್ನೆಲ್ಲ ಮೀರಿ ಕರ್ತವ್ಯ ದಾರಿನ ಅನುಸರಿಸೋದು. ನೋಡು ಮಗು, ಜೀವಾತ್ಮಕ್ಕೆ ಹುಟ್ಟು ಸಾವು ಇಲ್ಲ, ಅದು ನಮ್ಮ ದೇಹಕ್ಕೆ ಮಾತ್ರ. ವಯಸ್ಸು ಕೂಡ ನಮ್ಮ ದೇಹಕ್ಕೆ ಮಾತ್ರ ಸೀಮಿತವಾಗಿರೋದು. ವಯಸ್ಸಿಗೆ ಅನುಗುಣವಾಗಿ ಬುದ್ಧಿ, ಮನಸ್ಸು, ದೇಹ ಇವೆಲ್ಲ ತಮ್ಮದೇ ಆದ ರೂಪದಲ್ಲಿ ಬೆಳವಣಿಗೆಯನ್ನು ಕಾಣುತ್ತವೆ. ಆದರೆ ಪಂಚಗುಣಗಳು ನಿನ್ನ ಆತ್ಮದಲ್ಲೇ ಇರುತ್ತವೆ. ಅವುಗಳಲ್ಲಿ ಜ್ಞಾನ ಮತ್ತು ಆನಂದ, ಇವುಗಳು ಕೂಡ ಒಂದೊಂದು ಗುಣಗಳು. ನಾವು ಅಜ್ಞಾನವನ್ನು ಹೋಗಲಾಡಿಸ್ಕೊಂಡಾಗ ಜ್ಞಾನ ತಾನಾಗೇ ಹೊರಗೆ ಬರುತ್ತೆ. ನೋಡು ಮಗು, ನೀನು ನಿಜವಾದ ಜ್ಞಾನವನ್ನು ಅರಿತುಕೊಂಡಾಗ ಸದಾ ಆನಂದವಾಗಿರ್ತೀಯ. ಈ ಹುಟ್ಟು ಸಾವುಗಳಿಗೆ ಹೆದರೋನು ದೇಹಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಆತ್ಮಶಕ್ತಿಯ ಮೂಲಕ ನಿಶ್ಚಲತೆಯಿಂದ, ನಿಸ್ವಾರ್ಥತೆಯಿಂದ ಬದುಕಿರೋಷ್ಟು ದಿನ ಸಮಾಜದ ಕರ್ತವ್ಯಗಳನ್ನು ನಿರ್ವಹಿಸುವನು ಜ್ಞಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ನೋಡು ಮಗು, ನಿನ್ನಲ್ಲೂ ತುಂಬ ಶಕ್ತಿ ಇದೆ. ಯಾಕೆ ಇಷ್ಟು ಬೇಗ ಜೀವನದಲ್ಲಿ ಸೋಲನ್ನು ಒಪ್ಕೋತೀಯ? ಸ್ವಾಮಿ, ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ರೂ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಬದುಕೋದು ತುಂಬಾನೇ ಕಷ್ಟ. ಇವು ನಿನ್ನ ಕಷ್ಟದ ಕೊನೆಯ ದಿನಗಳು, ಅದಕ್ಕಾಗಿ ನೀನು ಧೈರ್ಯವಾಗಿರ್ಬೇಕು. ನೋಡು ಮಗು, ನಿನಗೆ ಸರಿ ಅನ್ಸಿದ ಒಂದು ಒಳ್ಳೆ ನಿರ್ಧಾರ ತಗೊಂಡು ನಿನ್ನ ಜೀವನ ಪ್ರಾರಂಭಿಸು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮುಖಪುಟ ಇರುತ್ತೆ, ಆದರೆ ಆ ಮುಖಪುಟ ವ್ಯಕ್ತಿತ್ವದ ಪರಿಚಯವನ್ನು ಮಾತ್ರ ಕೊಡುತ್ತೆ. ನೀನು ನಿನ್ನ ಅಂತರಾಳದಲ್ಲಿರೋ ಸಂಪುಟಗಳನ್ನು ಓದೋಕ್ಕೆ ಪ್ರಯತ್ನ ಪಡು, ಆಗ ನಿನಗೆ ಜೀವನದ ವಾಸ್ತವ ತಿಳಿದು ಬರುತ್ತೆ. ವಿದ್ಯಾವಂತಿಯಾಗಿ ಒಂದು ಮಗು ನೋಡ್ಕೊಳ್ಳೋದಕ್ಕೆ ಸೋತ್ ಹೋದ್ರೆ, ಇನ್ನು ಅವಿದ್ಯಾವಂತರಾಗಿ ಬೀದಿಲಿರೋ ಮಕ್ಕಳು, ಅನಾಥ ಮಕ್ಕಳು, ಅಂಗವಿಕಲರು ಇವರೆಲ್ಲ ತಮ್ಮ ಜೀವನದ ಬಗ್ಗೆ ಏನ್ ನಿರ್ಧಾರ ತಗೋಬೇಕು ಹೇಳಮ್ಮ? ನಿನಗೆ ಒಂದಲ್ಲ 100 ಮಕ್ಕಳನ್ನ ನೋಡ್ಕೊಳ್ಳೋ ಸಾಮರ್ಥ್ಯ ಇದೆ. ಹೆದರ್ಕೋಬೇಡಮ್ಮ. ನೋಡು, ಜ್ಞಾನ ಯಾರ ಸೊತ್ತು ಅಲ್ಲ, ಅದು ಸದಾ ತೆರೆದಿಟ್ಟ ಪ್ರಪಂಚ. ಹೋಗಮ್ಮ, ಅದನ್ನ ಅರಿತುಕೊಳ್ಳೋದಿಕ್ಕೆ ಮನಸ್ಸು ಮಾಡಮ್ಮ. ಹ್ಮ್.
ಮುಖ ಪುಟವೇ ಪುಟವೇ
ಭವತಃ ನಾವಕ್ಕೆ ಹಾಗಂದ್ರೇನೆ ಅವರಿಂ ಸಂಸ್ಕೃತ ಗೊತ್ತಿಲ್ಲ ಅಜ್ಜಿನ್ ಕೇಳೋ ಮಮ್ಮ ನಾಮ ಭವತಿ ಭವತಿ ಭವತಃ ನಾಮ ಕೇಂ ವಾಗ್ದೇವಿ ಏಷಾ ಗೌರಿ ನೀನ್ ವೇದ ಪಾಠ ಶಾಲೆಗೆ ಹೋಗಿ ಸಂಸ್ಕೃತ ಕಲ್ತ್ಕೊಂಡ್ ಬಂದಿದ್ಯಾ ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಮೊದ್ಲು ಮಾತ್ರೆ ತಗೋ. ಗೌರಿ ಅಮ್ಮ ಗೌರಿ ಅಮ್ಮ ಏನೋ ಕಂದ 14th ಚಿಲ್ಡ್ರನ್ಸ್ ಡೇ ಅಲ್ವಾ ಆ ಪ್ರೋಗ್ರಾಮ್ ನಲ್ಲಿ ನಾನು ಹಾಡು ಹೇಳ್ತಿದ್ದೀನಿ. ಹೌದಾ, ಯಾವ ಹಾಡು ಹೇಳ್ತಾ ಇದೆ ನಮ್ ಗಿಣಿ? ಅದೆಲ್ಲ ಸರ್ಪ್ರೈಸ್. ಮತ್ತೆ ನೀನು ಅಜ್ಜಿ ಶಂಕರ ಎಲ್ಲಾರು ಬರ್ಬೇಕು. ಎಲ್ಲಾರನ್ನು ಕರ್ಕೊಂಡ್ಬರ್ತೀನಿ. ಫಂಕ್ಷನ್ ಎಲ್ಲಿ? ಸ್ಕೂಲ್ನಲ್ಲ? ಇಲ್ಲ, ಕಲಾ ಮಂದಿದ್ದಲ್ಲಿ. ಮತ್ತೆ ಮಿನಿಸ್ಟರ್ಸ್ ಎಲ್ಲ ಬರ್ತಿದ್ದಾರೆ. ಹೌದಾ, ಆಲ್ ದಿ ಬೆಸ್ಟ್ ಕಂದ. ಪ್ರಿಯ ಮಿತ್ರರೇ, ಪೋಷಕರೇ, ನಮ್ಮ ಶಾಲೆ ಏರ್ಪಡಿಸಿರುವ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಹಾಗೆ ವೇದಿಕೆಯ ಮೇಲಿರುವ ಗುರು ಹಿರಿಯರಾದಂಥ ದೇಸಿ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಶ್ರೀ ಹಂಸಲೇಖಾರವರು, ಶಿಕ್ಷಣ ಸಚಿವರಾದಂಥ ಶ್ರೀಮತಿ ಹೇಮಾ ಇಂದೂಧರ್ ಅವರು, ಐಪಿಎಸ್ ಆಫೀಸರ್ ಸಮರ್ಥರವರು ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗುರುದತ್ರವರು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಪ್ಪಿಕೊಂಡಿದ್ದಾರೆ. ನಮ್ಮ ಶಾಲೆಯ ಪರವಾಗಿ ಹಾಗೂ ಇಲ್ಲಿರುವ ಎಲ್ಲಾ ಪ್ರಜೆಗಳ ಪರವಾಗಿ ಧನ್ಯವಾದಗಳು. ಪ್ರತಿಯೊಂದು ಮಗುನು ಕಣ್ತೆರೆದಿ ಪ್ರಪಂಚನ ನೋಡೋದಕ್ಕೆ ತಾಯಿನೇ ಕಾರಣ. ಗುರುವಾಗಿ ಗೆಳತಿಯಾಗಿ ಮಕ್ಕಳ ಕೈ ಹಿಡಿದು ನಡೆಸ್ತಾಳೆ. ಆ ವಿಶೇಷ ಜೀವಿಗೆ ನಮ್ಮ ಶಾಲಾ ಮಕ್ಕಳಿಂದ ಒಂದು ನಮನ. ಮಕ್ಕಳು ಹಾಡಕ್ ಮುಂಚೆ ಶ್ರೀ ಹಂಸಲೇಖಾರವರು ಮಕ್ಕಳನ್ನ ಕುರಿತು ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತಾರಂತೆ ಸರ್. ಮುಂದೆ ನಮ್ಮ ದೇಶವನ್ನ ಆಳುವ ಪ್ರಜೆಗಳಾದ ಪುಟ್ಟ ಪುಟ್ಟ ಮಕ್ಕಳೇ, ನನ್ನ ಪರವಾಗಿ ಇಲ್ಲಿರುವ ಎಲ್ಲರ ಪರವಾಗಿ ಪ್ರೀತಿಯ ಆಶೀರ್ವಾದಗಳು ಮತ್ತು ಅಭಿನಂದನೆಗಳು ಆಗಬಹುದು. ಭವತಿಯಲ್ಲಿ ಇವತ್ತು ನಿಮ್ಮ ದಿನ, ಮಕ್ಕಳ ದಿನ. ಇವತ್ತು ನಾನು ನಿಮಗೆ ಏನು ಹೇಳಬಹುದು ಅಂದರೆ ನಿಮ್ಮ ಆಸೆ ಮತ್ತು ಕನಸಿನ ಜೊತೆ ಮಾನವೀಯತೆಯನ್ನು ಬೆಳೆಸಿಕೊಳ್ಳಿ. ಮುಂದೆ ಈ ಸಮಾಜವನ್ನು ರೂಪಿಸೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಆ ಕೆಲಸವನ್ನು ಈ ದಿವಸ ನಾವೆಲ್ಲರೂ ಪ್ರಾರಂಭ ಮಾಡೋಣ. ನೀವು ಇವತ್ತೇ ಆರಂಭಿಸಬೇಕು. ನಾನು ಮತ್ತೆ ನನ್ನ ಸರಿಗಮಗಳು ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತವೆ, ಸರಿನಾ? ಈ ಸಮಾಜದ ಆರೋಗ್ಯವಂತ ಮನಸ್ಸುಗಳೆಲ್ಲ ನಿಮ್ಮ ಜೊತೆ ಸದಾ ನೆರಳಿನ ಹಾಗೆ ಇರುತ್ತೆ. ಆಗ್ಬೋದಾ? ಇಲ್ಲಿ ನೀವ್ ಯಾಕೆ ಮಗುನ ಎಲ್ಲಾ ಮಕ್ಕಳ ಜೊತೆ ಹಾಡಕ್ ಬಿಡ್ತಿಲ್ಲ? ನಿಮ್ಗೆ ಆವತ್ತೆ ಮೀಟಿಂಗ್ ಅಲ್ಲಿ ಹೇಳದ್ವಲ್ಲ ಮೇಡಮ್, ಈ ಮಗುನ ಹೆಚ್ಐವಿ ಹೋಮ್ಗೆ ಸೇರಿಸಿ ಅಂತ. ನೋಡಿ, ನಿಮ್ ಮಗು ನಿಮಗೆ ಹೆಚ್ಚು ಅಂದ್ರೆ ಬೇರೆಯವ್ರ ಮಕ್ಕಳು ಬೇರೆಯವ್ರ ಹೆಚ್ಚು. ಇವರೆಲ್ಲ ಒಂದೇ ಸ್ಕೂಲ್ ಅಲ್ಲಿ ಓದಿದ್ರೆ ಆಟ ಆಡ್ಬೇಕಾದ್ರೆ ಬೀಳ್ತಾರೆ, ಪರ್ಚಾಡ್ತಾರೆ, ಕಿತ್ತಾಡ್ತಾರೆ, ರಕ್ತ ಬರ್ಸ್ಕೊಂತಾರೆ. ಅದಕ್ಕೆಲ್ಲ ಯಾರೀ ಜವಾಬ್ದಾರಿ ತಗೊಳ್ತಾರೆ? ಎಲ್ಲಾ ಮಕ್ಕಳ ಪೇರೆಂಟ್ಸ್ಗೂ ನಾವು ಉತ್ತರ ಕೊಡ್ಬೇಕು. ನೋಡಿ, ನಾನು ಅವ್ಳಿಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಅವಳು ಎಲ್ಲ ತಿಳ್ಕೊಂಡು ಎಚ್ಚರಿಕೆಯಿಂದಾನೇ ಇದ್ದಾಳೆ. ನೀವ್ ಈ ರೀತಿ ಎಲ್ಲ ಕಾರಣ ಕೊಟ್ಕೊಂಡು ಆ ಪುಟ್ ಮಗು ಆಸೆ ಕನಸುಗಳನ್ನ ಕಿತ್ಕೊಳ್ಳೋದು ಯಾವ ನ್ಯಾಯ ಹೇಳಿ? ಇದೆಲ್ಲ ಆಮೇಲೆ ಮಾತಾಡೋದಾಯ್ತು. ಏನಾಯ್ತು ತಿಳ್ಕೊಬೋದಾ? ಏನಿಲ್ಲ ಸರ್, ಇಟ್ಸ್ ಅ ಸ್ಮಾಲ್ ಇಶ್ಯೂ. ಮಕ್ಕಳ ವಿಷಯ ಚಿಕ್ಕದಿರ್ತೇನೆ. ಈ ಮಗು ಯಾಕೆ ಕಡ್ದಿದೆ? ಈ ಮಗುಗೆ ಎಚ್ ಐ ವಿ ಪಾಸಿಟಿವ್ ಆಗಿದೆ ಅಂತ ಎಲ್ಲರೂ ಅವಳನ್ನ ದೂರ ಇಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ನೋವು ಮಾಡ್ತಿದ್ದಾರೆ. ಅವಳು ಪುಟ್ಟ ಪುಟ್ಟ ಆಸೆಗಳು ನೆರವೇರದೆ ಇದ್ದಾಗ ಅವಳು ಅಳದೆ ಇನ್ನೇನ್ ಮಾಡ್ತಾಳೆ ಹೇಳಿ? ಯುನೈಟೆಡ್ ನೇಷನ್ ರಿಪೋರ್ಟ್ ಪ್ರಕಾರ ಪ್ರಪಂಚದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಎಚ್ ಐ ವಿ ಪೀಡಿತರಾಗಿದ್ದಾರೆ.
ಅದರಲ್ಲಿ 27 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪ್ರತಿ ವರ್ಷ ಎಚ್ ಐ ವಿ ಪಾಸಿಟಿವ್ ಆಗುತ್ತಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪ್ರತಿ ವರ್ಷ ಇದೇ ಕಾಯಿಲೆಯನ್ನು ಸಾಯ್ತಿದ್ದಾರೆ. 1981 ಇಲ್ಲಿ ತನಕ 2,50,00,000 ಹೆಚ್ಚು ಜನ ಏಡ್ಸ್ ಇಂದ ಸತ್ತಿದ್ದಾರೆ. ಸಮಾಜದಿಂದಾನೇ ಸೃಷ್ಟಿಯಾದಂತ ಇಂಥ ಮಕ್ಕಳು ಸಮಾಜದಲ್ಲಿ ಸ್ವಾತಂತ್ರ್ಯನೇ ಇಲ್ಲದೆ ಬದುಕ್ತಿದ್ದಾರೆ. ಅದ್ ಸಾಯೋದ್ರೊಳಗೆ ಅದ್ರ ಒಂದ್ ಸಣ್ಣ ಆಸೆ ನೆರವೇರಿಸ್ಕೋಬೇಕು ಅಂದ್ರು ಸಮಾಜ ಅದಕ್ಕೆ ಅವಕಾಶನೇ ಮಾಡ್ಕೊಡ್ತಿಲ್ಲ. ಮಕ್ಕಳು ತಮ್ಮ ಅರ್ಧ ಜೀವನನ ಇಂಥ ಶಿಕ್ಷಣ ಸಂಸ್ಥೆಗಳಲ್ಲೇ ಕಳೀತಾರೆ. ಅದರಲ್ಲೂ ಇಂಥ ಎಚ್ ಐ ವಿ ಪೀಡಿತ ಮಕ್ಕಳಿಗೆ ಅತ್ಯಂತ ಸಂತೋಷ ಕೊಟ್ಟಂತ ಪಾಠ ಶಾಲೆನೇ ಅವ್ರ ಜೀವನದ ಕೊನೆಯ ಸ್ಥಳ ಆಗಿದ್ರು ಆಗಿರಬಹುದು. ನಾನಾ ಕೊಡೋ ಸಂಸ್ಥೆಗಳೇ ಮಕ್ಕಳಲ್ಲಿ ಇಂಥ ಭೇದ ಭಾವನ ಮೂಡಿಸಿದ್ರೆ ಮತ್ತಿನಲ್ಲಿ ಮಕ್ಕಳು ಒಳ್ಳೆತನನ ಮಾನವೀಯತೆನ ಕಲ್ತ್ಕೊಳ್ತಾರೆ. ಸರ್ಕಾರನೇ ಆದೇಶ ಹೊರಡಿಸಿರೋಂತೆ ಇಂಥ ಮಕ್ಕಳು ಯಾವ ಶಾಲೆಯಲ್ಲಿ ಬೇಕಾದ್ರೂ ಓದಬಹುದು. ಅದು ಅವ್ರ ಆಜನ್ಮ ಸಿದ್ಧ ಹಕ್ಕು. ನೀವು ನಿಮ್ಮ ನಿಮ್ಮ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೋತೀರಾ. ಅದೇ ರೀತಿ ಈ ಮಗುಗೂ ತಂದೆ ತಾಯಿ ಇದ್ದು ಅವ್ರ ಮಗುನ ನೋಡ್ಕೊಳ್ಳೋಂತ ವ್ಯವಸ್ಥೆಯಲ್ಲಿ ಇದ್ದಿದ್ರೆ ಇಂಥ ಮಕ್ಕಳು ನಿಮ್ಮ ಮುಂದೆ ಕೈ ಚಾಚುವಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಪ್ರತಿಯೊಬ್ಬ ಪ್ರಜೆಯಲ್ಲೂ ಒಳ್ಳೆತನ ತಾನಾಗೇ ಇರುತ್ತೆ. ಆದ್ರೆ ನಮ್ಮ ಪ್ರತಿನಿತ್ಯ ಜೀವನದ ಸ್ವಾರ್ಥತೆಯಲ್ಲಿ ಅದು ಮುಚ್ಚೋಗಿರುತ್ತೆ. ಇವತ್ತು ಇಡೀ ಪ್ರಪಂಚದಲ್ಲಿ ಒಟ್ಟಾರೆ ಎಚ್ ಐ ವಿ ಪೀಡಿತರಲ್ಲಿ 50% ಏನು ತಪ್ಪು ಮಾಡದೇ ಇರೋಂತ ಮಕ್ಕಳೇ ನರಳ್ತಾ ಇರೋದು. ಹೇಳಿ, ಇಂಥ ಮಕ್ಕಳಿಗೆ ನಾವೆಲ್ಲ ಏನು ಕೊಡಕ್ ಸಾಧ್ಯ? ಜೀವನ ಕೊಡಕ್ ಸಾಧ್ಯನಾ? ಆರೋಗ್ಯ ಕೊಡಕ್ ಸಾಧ್ಯನಾ? ಅವು ಬದುಕಿರೋ ಅಷ್ಟು ದಿನ ಅವಾಗ ಬೇಕಾಗಿರೋದು ನಮ್ಮ ಪ್ರೀತಿ ಮಾತ್ರ. ಆದ್ರೆ ಒಂದಂತೂ ಸತ್ಯ, ಎಚ್ ಐ ವಿ ಅಂಟು ರೋಗ ಅಲ್ಲ. ಇಂಥ ಮಕ್ಕಳು ಬದುಕಿರೋ ಅಷ್ಟು ದಿನ ಸಮಾಜದಲ್ಲಿ ಅವ್ರಿಗೆ ಸ್ವತಂತ್ರ ಕೊಟ್ಟು ಅವ್ರ ಪಾಡ್ದವ್ರನ್ನ ಬದುಕಕ್ ಬಿಡಿ. ಸಾಧ್ಯ ಆದ್ರೆ ಪ್ರೀತಿ ತೋರಿಸಿ, ದಯವಿಟ್ಟು ಅವ್ರ ಪುಟ್ಟ ಮನಸ್ಸನ್ನು ನೋಯಿಸ್ಬೇಡಿ.
ಹೋಗೋಣವಾ? ಅಮ್ಮ, ಇವ್ರನ್ನ ಟ್ರೈನಿಗೆ ಬಿಟ್ಬಿಟ್ಟು ಬರ್ತೇನೆ.
ಪ್ಲೆಡ್ಜ್. ಐ ಲವ್ ಮೈ ಕಂಟ್ರಿ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್ಸ್ ರಿಚ್ ಕಲ್ಚರ್ ಆ್ಯಂಡ್ ಹೆರಿಟೇಜ್. ಐ ಶಿಲ್ ಆಲ್ವೇಸ್ ಸ್ಟ್ರೈವ್ ಟು ಬಿ ವರ್ತಿ ಆಫ್ ಇಟ್. ಮೈ ಫೆಲೋ ಸಿಟಿಸನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಐ ಶಲ್ ರೆಸ್ಪೆಕ್ಟ್ ಎವ್ರಿವನ್ ಆ್ಯಂಡ್ ಟ್ರೀಟ್ ವಿತ್ ಕರ್ಟಸಿ ಟು ಮೈ ಕಂಟ್ರಿ ಆ್ಯಂಡ್ ಮೈ ಪೀಪಲ್. ಐ ಪ್ಲೆಡ್ಜ್ ಮೈ ಡಿವೋಷನ್ ಇನ್ ದ ವೆಲ್ ಬೀಯಿಂಗ್ ಆ್ಯಂಡ್ ಪ್ರಾಸ್ಪರಿಟಿ. Alone lies my happiness.